ಕೇಳೋದಕ್ಕುಂಟೋ ಶಿವನೇ? ಏನು ಏನು, ನೀವೆಲ್ಲ ಬೆಕ್ಕಸ ಬೆರಗಾಗಿದ್ದೀರಿ. ಕಾಳಗವ ಕೊಡು. ಯಾರಲ್ಲಿ? ತನ್ನಲ್ಲಿಯೂ ಅಂತ ಹೇಳ್ತಾ ಇದ್ದಾನೆ. ಕಾರಣ ಉಂಟು. ಇವ ಜನ ಯಾರು ಅಂತ ಗೊತ್ತಾಯ್ತು ಮೊದಲು ಹೇಳಿ. ನಿಮಗೆಲ್ಲ ಇವನ ಕುರಿತಾದ ಅದ್ಭುತ ರಮ್ಯವಾದಂತಹ ಪ್ರಚಾರದ ಕಥೆಯನ್ನು ಕೇಳಿ ಏನೇನೋ ಏನೇನೋ ವಿಕಲ್ಪ ಮೂಡಿರಬಹುದು ಮನಸ್ಸಿನಲ್ಲಿ. ಇವನ ಕುರಿತಾಗಿ ಹೇಳುವವರೇ, ಇವನೊಬ್ಬ ಕಾದುವ ಅಗ್ಗಳರ ಕೂಟದ ಕಲಿ ಅಂತ ಹೇಳಲೇ ಇಲ್ಲ. ಮಹಾಕಪಟಿ, ಮಹಾಕಪಟಿ ಅಷ್ಟು ಹೇಳಿ ತೃಪ್ತಿ ಇಲ್ಲದಿದ್ದರೆ ಕಪಟ ನಾಟಕಿ. ಇನ್ನು ಕೆಲವರಿಗೆ ಅಲ್ಲಿಗೂ ತೃಪ್ತಿ ಆಗೋದಿಲ್ಲ. ಕಪಟ ನಾಟಕ ಸೂತ್ರಧಾರಿ ಅಂದ್ರೆ ಏನದರ ಅರ್ಥ? ಕಪಟ ಎಂಬ ಶಬ್ದಕ್ಕೆ ಬೇರೇನಾದರೂ ಅರ್ಥ ಇದ್ರೆ ನೀವು ಹೇಳಿ. ನನ್ನಲ್ಲಿ ಕೇಳಿದ್ರೆ ಕಳ್ಳತನವೇ, ಕಳ್ಳತನದ ಪರಾಕಾಷ್ಠೆ. ಯಾಕೆ? ಇವ ನಮಗೆ ಹೊರಗಿನವನಲ್ಲ, ಹಾಗೆಂತ ಒಳಗಿನವ ಅಂತ ಸಂಪೂರ್ಣ ಒಳಗೆ ಕರ್ಕೊಳ್ಳಿಕ್ಕೂ ತಕ್ಕವನಲ್ಲ. ಸ್ವಭಾವ ದೋಷ. ನನ್ನ ಅಳಿಯ ಕಂಸ, ಆ ಕಂಸನ ತಂಗಿ ದೇವಕಿ, ಆ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟಿದವ ಇವ ಅಷ್ಟಮ ಪುತ್ರ. ಹೇಳಿ ಕೇಳಿ ಉಪಯೋಗವಿಲ್ಲ. ಕೆಟ್ಟ ಮಕ್ಕಳು ಹುಟ್ಟಿದ ಮೇಲೆ ಅವರು ಹುಟ್ಟಿದ ತಿಥಿ ವಾರ ನಕ್ಷತ್ರ ದೋಷದಿಂದ ತಾಯಿ ತಂದೆಯರಿಗೆ ಏನೋ ಕಷ್ಟ ಬರುವುದು ಉಂಟಂತೆ ಜ್ಯೋತಿಶಾಸ್ತ್ರ ಪ್ರಕಾರ. ಈ ಮಗ ಹಾಗಲ್ಲ, ಹುಟ್ಟುತ್ತಾನೆ ಅಂತ ಸಂಕಲ್ಪ ಆದದ್ದು ಎಲ್ಲಿಯೋ, ಅದು ಅಶರೀರಿಯಾಗಿ ಕೇಳಿಸಿದ್ದು ಶಬ್ದ ಮಾತ್ರ ಕಂಸನಿಗೆ. ಕಂಸ ಏನು ಮಾಡಬೇಕು ಹೇಳಿ? ಒಳ್ಳೆಯ ಮಾವ, ನಮ್ಮ ಅಳಿಯ ತಂಗಿ ಅಂತ ವಾತ್ಸಲ್ಯ ಇಟ್ಟು ಬಿಡಬೇಕು ಅಲ್ಲ, ವಿರೋಧಿ ಹುಟ್ಟುವಂತಹ ಕ್ಷೇತ್ರ ಅಂತ ಆವಾಗಲೇ ಸುಟ್ಟು ಬೂದಿ ಮಾಡಬೇಕು. ಆದರೂ ತಾಳ್ಮೆ ಉಳ್ಳಂತಹ ಅವ, ಇವನ ಜನ್ಮದಾತನ ಸ್ಥಾನದಲ್ಲಿದ್ದ ವಸುದೇವನ ಮಾತನ್ನು ನಂಬಿ ಹುಟ್ಟಿದ ಮಕ್ಕಳನ್ನೆಲ್ಲ ತಂದುಕೊಡುವ ಶರ್ತದ ಮೇಲೆ ದಾಂಪತ್ಯವನ್ನು ಸುಖವಾಗಿ ಅನುಭವಿಸಿ ಅಂತ ಬಿಟ್ಟ. ಆ ವಸುದೇವ ಎಂತಹ ದ್ರೋಹಿ, ಆ ದೇವಕಿಯಂತಹ ಘಾತುಕಿ. 7 ಮಕ್ಕಳು ಆಗಲಿ, ನಮ್ಮ ಅಳಿಯನದ್ದು ಔದಾರ್ಯ. 7 ಪರ್ಯಂತರವು ಎನಗೆ ಗೋಚರವಿಲ್ಲ, ಅದು ದೊಡ್ಡಸ್ತಿಗೆ ಘನಸ್ತಿಗೆ, ಅದೆಲ್ಲ ನಮ್ಮ ಮನೆತನದ ದೊಡ್ಡಸ್ತಿಗೆ ಅದು. ಆ ಮೇಲೆ ನಿನಗುದಿಸಿದರೆ ಬಾಲಕನ ತಂದು ಉದಿಸಿದ್ದರೆ ಬುದ್ಧಿವಂತ ನನ್ನ ಅಳಿಯ ಅಂದ್ರೆ ಏನು? ಮತ್ತು 8ನೇದನ್ನು ಕೂಡ ಇವರು ಪಡೆಯುತ್ತಾರೆ ಅಂತಾದ್ರೆ ಕಂಸನನ್ನು ಕೊಲ್ಲಬೇಕು ಅಂತಲೇ ಈ 7ರ ಮಹಾತ್ಯಾಗಕ್ಕೆ ತಯಾರಾದ ಜೀವಗಳ್ಳರು ಅಂತ ಸ್ಪಷ್ಟ ಹೌದು. ಅದು 8ನೇದ್ದು ಹುಟ್ಟಿದ್ದು ಗೊತ್ತೇ ಆಗಲಿಲ್ಲ ಕಂಸನಿಗೆ, ಗೊತ್ತಾಗಲಿಲ್ಲ. ಅಲ್ಲಿ ಏನೋ ನಡೆಯುತ್ತಂತೆ. ಕಾವಲಿನವರು ಕಾವಲಿದ್ದ ಹಾಗೆ, ಬಾಗಿಲು ಹಾಕಿದ್ದ ಹಾಕಿದ್ದ ಹಾಕಿದ ಹಾಗೆ. ಈ ಕಳ್ಳ ಯಾವ ಮುಹೂರ್ತದಲ್ಲಿ ಎಲ್ಲಿಂದ ಹೊರಗೆ ಬಿದ್ದ ಅಂತ ಅವನಿಗೆ ಒಬ್ಬನಿಗೆ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಶ್ರಾವಣ ಮಾಸ, ಅಷ್ಟಮಿ ತಿಥಿ, ಕಳ್ಳರೂ ಕೂಡ ವಿಶ್ರಾಂತಿ ಪಡೆಯುವ ತಿಂಗಳಿನಲ್ಲಿ ಈ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಈ ಕಳ್ಳ ಕಾರಾಗೃಹದಲ್ಲೇ ಹೊರಗೆ ಬಿದ್ದ. ಯಾವ ಮಾಯದಲ್ಲಿ ಹೊರಗೆ ಹೋದನೋ ಗೊತ್ತಿಲ್ಲ. ಅಂತೂ ಇಂತೂ ಹೀಗೆ ಹುಟ್ಟಿದ ಕಳ್ಳರ ಕುಲಗುರು ಎನಿಸಿದವ. ಎಲ್ಲಿಯೂ ಇವ ಪೆಟ್ಟಿಗೆ ಸಿಕ್ಕಿದ್ದಿಲ್ಲ, ಪೆಟ್ಟಿಗೆ ಹೋದದ್ದುಂಟು. ಹೀಗೆ ಪೆಟ್ಟಿಗೆ ಮುಂದೆ ಹೋದಾನು, ಪೆಟ್ಟಿಗೆ ತಾನು ಸಿಕ್ಕಿ ಬೀಳ್ಲಿಕ್ಕೂ ಇಲ್ಲ. ಇಂಥವ ಈಗ ಎಷ್ಟು ದೊಡ್ಡತ್ತಿಗೆ ಮಾತನಾಡ್ತಾನೆ ನೋಡಿ. ಬಹುಶಃ ಈ ಭೀಮಾರ್ಜುನರ ಧೈರ್ಯ ಇರಬೇಕು, ಅಥವಾ ಹೀಗಿರಬೇಕು. ಇವರ ಮನೆಯಲ್ಲಿ ಇವನಿಗೆ ಎತ್ತರದ ಮನ್ನಣೆಯ ಮಣೆಯು ಉಂಟು, ಪಾದಪೂಜೆ ಉಂಟು, ಎಲ್ಲ ಇರಬೇಕು. ಆ ಮನೆಯಲ್ಲಿ ದೊಡ್ಡಸ್ತಿಕೆಯನ್ನು ಈ ಮನೆಯಲ್ಲಿ ಬಂದು ಕಳ್ಕೊಳ್ಳಬಾರದಲ್ಲ ಅಂತ ಹೇಳಿಕೊಂಡು ಕೇವಲ ದೊಡ್ಡಸ್ತಿಕೆಯಿಂದ ಹೇಳಿದ್ದೀವ ಕೊಡು ಯುದ್ಧ. ಅದಕ್ಕೆ ನಾನು ಕೇಳಿದ್ದು ನೀನು ನೀನು ಯಾಕೆ ಕೇಳಿದೆ? ಅಯ್ಯೋ, ಇವನ ಯುದ್ಧದ ಕತೆ ಏನು ಹೇಳೋ? ಹಿಂದೆ ನಮ್ಮ
ಆದರೆ ಹೊಸತನ ಇಲ್ಲಿ ಏನು? ಯುದ್ಧ ಭಿಕ್ಷೆಯನ್ನು ಈ ಕೃಷ್ಣ ಬಂದು ನನ್ನ ಇದ್ರ ನಿಂತು ಕೇಳೋದು ಮಾತ್ರ ವಿಶೇಷ. ಮೊದಲು ಹಾಗಲ್ಲ, ನನ್ನ ಅಳಿಯನಾದಂತಹ ಕಂಸನನ್ನು ಈ ಕೃಷ್ಣ ಮತ್ತು ಇವನಣ್ಣ ಬಲರಾಮ ಕೊಲೆ ಮಾಡಿದ್ರು ಅಂತ ಕೇಳಿದೆ. ನಾನು ದಂಡೆತ್ತಿಕೊಂಡು ಹೋಗಿದ್ದೆ, ಮಥುರಾನಗರವನ್ನು ಮುತ್ತಿಗೆ ಹಾಕಿದ್ದೆ. ಯುದ್ಧ ಆಯ್ತು 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 ಆಯ್ತು, ನಿರ್ಣಯ ಆಗಲೇ ಇಲ್ಲ, ನಿರ್ಣಯ ಆಗಲಿಲ್ಲ. ಸರಿ, ಈ ಸಲ ತಪ್ಪಿದ್ರೇನು, ಮುಂದೆ ನೋಡೋಣ. ಹೀಗೆ ಒಮ್ಮೆಯೋ ಎರಡು ಸಲವೋ ಮೂರು ಸಲವೋ ಯಾರದನ್ನೆಲ್ಲ ಇಂತಿಷ್ಟು ಕಾಲ ಇಂತಿಷ್ಟು ಆವರ್ತನ ಅಂತ ಲೆಕ್ಕ ಇಟ್ಟಿದ್ದಾರೆ ಹೇಳಿ? 16-17 ಸಲ ನಮ್ಮೊಳಗೆ ಯುದ್ಧ ಆಯ್ತು. ಮತ್ತೂ ಈ ಜರಾಸಂಧ ಬಿಡೋದಿಲ್ಲ ಅಂತ ಗೊತ್ತಾಗುವಾಗ ಅವರ ಮುಖಂಡನಾದಂತಹ ಇವನೇ ಒಂದು ಗುಪ್ತ ಕಾರಸ್ಥಾನ ಮಾಡಿ, ಏನು ಇಲ್ಲಿ ಇದ್ರಲ್ಲೂ ಮಾಗದ ಬರೋದು, ಮಥುರೆಯನ್ನು ಬಿಟ್ಟು ಸಮುದ್ರದ ಮಧ್ಯದಲ್ಲಿ ಒಂದು ನಗರವನ್ನು ಕಟ್ಟಿ ಹಾಗೆ ಈಗ ಈಗ ಮೆರೆಯುತ್ತಾ ಇದ್ದಾರೆ. ಅದು ಅಲ್ಲಿ ಆ ದ್ವಾರಕ ನಿರ್ಮಾಣ ಮಾಡಿ ಅಲ್ಲಿ ಅರಸೊತ್ತಿಗೆ ಇವರೆಲ್ಲ ನಡೆಯಿಸ್ತಾರೆ ಅಂತ ಗೊತ್ತಾದ್ದೇ ರುಕ್ಮಿಣಿ ಹರಣ ಪ್ರಕರಣದಿಂದ. ಹೋಗ್ಲಿ, ದೇಶ ಭ್ರಷ್ಟತ್ವ ಬರಲಿ, ಒಂದು ರಾಜ್ಯವನ್ನು ಕಟ್ಟಿ ಆಯ್ತೋ ಇಲ್ಲೋ, ಶ್ರೀಮಂತಿಗೆ ಬಂತೋ ಇಲ್ಲೋ, ಮತ್ತು ಹುಟ್ಟುಗುಣ ಬಿಡೋದಿಲ್ಲ ಕೊಳಿ. ರುಕ್ಮಿಣಿಯನ್ನು ಅಪಹರಿಸಿದ್ದೆ, ಅಯ್ಯೋ ಅದು ಹುಟ್ಟಿನಿಂದ ಬಂದದ್ದೇ. ಒಂದು ಹೀಗೆ ನನ್ನ ಕೈಯಿಂದ ತಪ್ಪಿಸಿಕೊಂಡು ರಕ್ಷೆಗೆ ಬೇಕಾಗಿ ದ್ವಾರಾವತಿಯಲ್ಲಿ ನೆಲೆಯೂರಿ ಈಗ ಪುನಃ ಅಲ್ಲಿ ಇಲ್ಲೆಲ್ಲ ಕೈ ಕಾಲು ತಲೆ ತುರುಕಿಸಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಒಳ್ಳೆ ಸಂದರ್ಭವೂ ಬಂದದೆ. ಆ ಹಸ್ತಿನಾವತಿಯ ಆಡಳಿತವೇ ಭದ್ರವಾಗಿಲ್ಲ, ಅದು ಅಲುಗಾಡುತ್ತಾ ಉಂಟು. ಈ ಹೊತ್ತಿನಲ್ಲಿ ಏನಾಯ್ತು ಇವನಿಗೆ, ಬೇರೆ ಎಲ್ಲಿಯಾದರೂ ಏನಾದರೂ ಮಾಡೋದಕ್ಕಾಗ್ತದೋ ಅಂತ ಈ ರೀತಿ ಆಲೋಚನೆ ಮಾಡುತ್ತಾ ಇದ್ದ. ಈಗ ಒಂದು ಒಳ್ಳೆ ಹೊತ್ತು ಸಿಗಿತು. ಆ ಹಸ್ತಿನಾವತಿ ಆಸೆ ಹುಟ್ಟಿಸಿರಬೇಕು ಈ ಈ ಪಾಂಡುವಿನ ಮಕ್ಕಳಿಗೆ, ಈ ಭೀಮಾರ್ಜುನರಿಗೆ. ಹಾಗೆ ಇವರ ಕಿವಿ ಊದಿ ಇಲ್ಲಿಗೆ ಕರ್ಕೊಂಡು ಬಂದು, ಅದೇ ಸೈನ್ಯವನ್ನೆಲ್ಲ ಎಲ್ಲಿ ಅಡಗಿಸಿಟ್ಟಿದ್ದಾರೆ ಗೊತ್ತುಂಟವರಿಗೆ. ಇಲ್ಲಿ ತುಮಲ ಯುದ್ಧ ಆದರೆ ಏನು ಗತಿಗೋತ್ರ ನಿರ್ಣಯ ಮಾಡೋದಕ್ಕಾಗೋದಿಲ್ಲ. ಜಲಾಸಂಧನಿಗೆ ಆಯುಧದಿಂದ ಸಾಯಿಸುವುದಕ್ಕೂ ಸಾಧ್ಯ ಇಲ್ಲ ಇತ್ಯಾದಿ ಆದದ್ದನ್ನು ತಿಳ್ಕೊಂಡಂತಹ ಈ ಕಳ್ಳ ಒಂದು ಉಪಾಯದಿಂದ ಈ ಅರಸು ಮಕ್ಕಳನ್ನು ಹುರಿದುಂಬಿಸಿಲಿ ಕರ್ಕೊಂಡು ಬಂದು ಅವರ ಮುಂದೆ ತಾನು ಒಬ್ಬ ಮಹಾಪ್ರಬಲ ಅಂತ ಪ್ರಕಟಿಸುವುದಕ್ಕೆ ಈಗ ಹೇಳ್ತಾ ಇದ್ದಾನೆ. ನನ್ನ ದೃಷ್ಟಿಯಲ್ಲಿ ಯುದ್ಧ ಭೂಮಿಯಲ್ಲಿ ಯಾವ ಕಾರಣಕ್ಕೆ ಆಗಲಿ ಒಬ್ಬ ಬೆನ್ನು ತೋರಿಸಿ ಕಾಲು ತೆಗೆದ ದೇಶಭ್ರಷ್ಟನಾಗಿ ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿದ ಅಂತಾದರೆ ನಾವು ಅವರನ್ನು ಮತ್ತೊಮ್ಮೆ ವೀಳ್ಯ ಕೊಟ್ಟು ಅಂಗೀಕರಿಸುವುದಿಲ್ಲ, ಇದು ನಮ್ಮ ಮಡಿವಂತಿಗೆ. ಆದ್ದರಿಂದ ಓಡಿ ಬದುಕಿದ, ಬರೇ ಭಂಡಾಚಾರ ಮಾಡೋದು ಅಂತಂದ್ರೆ ಅವನಿಗೆ ಲೀಲಾಜಾಲ, ಕಳ್ಳತನ ಮಾಡೋದು ಅಂತ ಹೇಳಿದ್ರೆ ಅವನಿಗೆ ವ್ಯಕ್ತಿತ್ವ. ಆದರೆ ಒಂದು ಧನ್ಯವಾದ ಸಮರ್ಪಿಸಬೇಕು ಇವನಿಗೆ, ನಮ್ಮಂತಹ ಆಡಳಿತಗಾರರೆಲ್ಲ. ಊರಿನಲ್ಲಿ ಈಗ ಕಳ್ಳರಿಲ್ಲ, ಕಳ್ಳತನ ಯಾರೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಅವರನ್ನೇ ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ, ನಾವು ಕಳವು ಮಾಡುವ ಯತ್ನ ಮಾತ್ರ ಮಾಡೋದು, ನಾವು ಕದ್ದದ್ದನ್ನೆಲ್ಲ ಒಂದು ಕಡೆಯಲ್ಲಿ ರಾಶಿ ಹಾಕಿದರೆ ನಿಮ್ಮ ಮೊಮ್ಮಗನಾದಂತಹ ಈ ಶ್ರೀಕೃಷ್ಣ ಅಲ್ಲಿಂದ ಅಲ್ಲಿಗೆ ಅಪಹರಿಸಿ ಬಿಡ್ತಾನೆ ಅಂತ. ಹೀಗೆ ಚೋರರ ಕುಲಗುರುವಾದ ಇವ, ಏಯ್ ಏನದು ಯುದ್ಧ ಅಂತಂದ್ರೆ ಏನೋ ಏನು ಏನು, ಬಲು ದೊಡ್ಡ ಭಟನೋ ನೀನು, ಎಂತೆಂತವರನ್ನೆಲ್ಲ ಕೊಂದಿದ್ದಿ? ವಿವೇಕಿಗಳಾದಂತಹ ನಾವು ವಿಮರ್ಶಿಸಿಕೊಂಡಿದ್ದೇವೆ. ಒಬ್ಬ ನಿನ್ನ ಹಾಗೆ ಆಗಬೇಕು ಅಂತ ಹೇಳಿಕೊಂಡು ವೇಷ ಹಾಕಿದ್ದನಂತೆ. ನೀನು ಕೆಲವು ಸಲ ಗರುಡನನ್ನೇರಿಕೊಂಡು ಎಲ್ಲೆಲ್ಲಿಯೋ ಸಂಚಾರ ಮಾಡಿದ್ದೀಯಂತೆ, ಯಾರು ಕಂಡವರೋ ಗೊತ್ತಿಲ್ಲ. ಅದಕ್ಕೆ ಅವನು ಒಂದು ಚಿನ್ನದ ಗರುಡನನ್ನು ಮಾಡಿಕೊಂಡು, ನೀನು ಕೆಲವು ಸಲ ಎರಡು ಕೈ ಇದ್ದು ನಾಲ್ಕು ಕೈ ಇದ್ದ ಹಾಗೆ ಪ್ರಕಟಿಸಿದ್ದೀಯಂತೆ. ಅವ ಸ್ವಪ್ನದಲ್ಲಿ ಕಣ್ಣೋ ಎಚ್ಚರದಲ್ಲಿ ಕಣ್ಣೋ ನನಗೆ ಗೊತ್ತಿಲ್ಲ. ಅವನು ಎರಡು ಹೊಸ ಕೈಯನ್ನೆಲ್ಲ ಕಟ್ಟಿಕೊಂಡು ಬಂದನಂತೆ. ಯಾರವ? ನಾನು ವಾಸುದೇವ ಅಂತ ಹೇಳಿಕೊಂಡು. ನಿನ್ನ ಅಪ್ಪನಿಗೆ ಹುಟ್ಟಿದವನೋ ಅಲ್ಲ ನಿನ್ನ ಹೆಸರು ಇಟ್ಟುಕೊಂಡವನೋ ಗೊತ್ತಿಲ್ಲ.
ಅವನನ್ನು ಕೊಂದಿದ್ದಿ. ಆಮೇಲೆ ಅವನ ಬೆಂಬಲಿಗರಾಗಿ ಅವನ ಹೇಳಿಕೆಯಲ್ಲಿದ್ದಂತಹ ಇಬ್ಬರು ಹಂಸ ಮತ್ತು ಡಿಂಬಕ ಎಂಬ ಅಣ್ಣ ತಮ್ಮಂದರು, ಅವರಿಗೂ ಬುದ್ಧಿ ಕಡಿಮೆ, ಬ್ರಹ್ಮನ ಕುರಿತಾಗಿ ತಪಸ್ಸು ಮಾಡಿದ್ರಂತೆ. ತಪಸ್ಸು ಮಾಡಿ ಮರಣ ಬರುವುದಿದ್ರೆ ಹೇಗೆ? ಅವ ಸತ್ರೆ ತಾನು ಸಾಯುವುದು. ಯಾಕೆ? ಇವನ ಜೀವ ಅವನ ಪ್ರಾಣದಲ್ಲಿ, ಅವನ ಪ್ರಾಣ ಇವನಲ್ಲಿ. ಹೀಗೆ ಬುದ್ಧಿ ಇಲ್ಲದೆ ಇದ್ದ ವರ ಕೇಳಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಗೊತ್ತಾಗಿ ಹಂಸ ಡಿಂಬಕರನ್ನು ಬೆನ್ನಟ್ಟಿ ಹೋಗಿ, ಒಂದು ಕಡೆಯಲ್ಲಿ ಹಂಸ ನೀರಿಗೆ ಹರಿದ ಆವಾಗ ನಿನ್ನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೋ ಅಲ್ಲ ನಿನ್ನನ್ನು ನೀರಿನಲ್ಲಿ ಹಾರಿ ಮುಳುಗಿಸ್ಲಿಕ್ಕೋ ಗೊತ್ತಿಲ್ಲ, ಅದು ನೀರಿನಲ್ಲಿ ಮುಳುಗಿ ಸತ್ತ ಅಂತ ಹೇಳಿದ. ಇದನ್ನು ನಂಬಿದ ಅವ ಡಿಂಬಕ, ತಲೆ ಒಡೆದ ಸತ್ತ. ಆಮೇಲೆ ಅವನ ಹೆಣ ತೋರಿಸಿದ್ದಿ ನೀರಿಂದ ಮೇಲೆ ಬಂದ ಇವನಿಗೆ. ಹೀಗೆಲ್ಲ ಉಪಾಯ ಮಾಡಿ ಕಂಸನ ಚಾಣೂರ ಮುಷ್ಟಿಕ ಅವರು ದೇಹದಲ್ಲಿ ಮಾತ್ರ ಭಾರ ಇದ್ದವರು, ಒಳಗೆ ತಿರುಳೇನು ಇರಲಿಲ್ಲ. ಅಂಥವರನ್ನು ಗುದ್ದಿ ಗುದ್ದಿ ಕೊಂದು ಕೊನೆಗೆ ಕಂಸನ ಆಜ್ಞೆಯನ್ನೇ ಎಲ್ಲ ಸೈನಿಕರು ಎಲ್ಲ ಪ್ರಜೆಗಳು ತಿರಸ್ಕರಿಸುವಂತಹ ಒಂದು ಕಾಲಘಟ್ಟವನ್ನು ನೀನು ನಿರ್ಮಿಸಿ ಕೊಲ್ಲಿರೋ ಎಂಬ ಅವನ ಆಜ್ಞೆಯನ್ನು ಯಾರು ಕೊಲ್ಲುವವರು ಅಂತ ಕೈ ತೋರಿಸಿ ನಿಲ್ಲಿಸಿ ಪ್ರಜೆಗಳನ್ನೇ ಅವನಿಗೆ ತಿರುಗಿ ನಿಲ್ಲುವಂತೆ ಮಾಡಿ ಸೈನಿಕರ ಆಯುಧವನ್ನು ಕೆಳಗೆ ಹಾಕುವಂತೆ ಮಾಡಿ ಬಲರಾಮಕೃಷ್ಣರು ನೀವು ನನ್ನ ಅಳಿಯನಾದಂತಹ ಕಂಸನನ್ನು ಗುದ್ದಿ 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 ಕೊಲೆಪಾತಕ್ಕೆ ಈ ದೊಡ್ಡ ಸಿಗಲ ತೋರಿಸಲಿಕ್ಕೆ ನನ್ನ ಬಳಿಗೆ ಬಂದಿದ್ಯೋ? ಒಳ್ಳೇದಾಯ್ತು ಒಳ್ಳೇದಾಯ್ತು. ನನ್ನ ಹೆಣ್ಣು ಮಕ್ಕಳ ವೈಧವ್ಯದ ದುಃಖದಿಂದ ನಾನು ಕೂಡ ನೊಂದವನೇ. ನಿನಗಾಗಿ ಕಾದಿದ್ದೆ. ಹಸಿದ ಹೆಬ್ಬುಲಿಯ ಗವಿಗೆ ತಾನಾಗಿ ಆಕಳು ಬಂದ ಹಾಗೆ ಸಿಕ್ಕಿದಿ ಗೋಪಾಲ. ಬಹಳ ಚೆನ್ನಾಯ್ತು, ಬಹಳ ಚೆನ್ನಾಯ್ತು. ಇಷ್ಟೊತ್ತು ನನ್ನ ಕುರಿತಾದಂತಹ ವಿವರಗಳನ್ನು ನಿನ್ನ ಸಭೆಯ ಮುಂದೆ ಇಟ್ಟಿಯಲ್ಲ ನೀನು. ಹೌದು, ಕೇಳುವವರು ನಿನ್ನವರೇ, ಸಭೆಯೂ ನಿನ್ನದೇ. ನಿನಗೆ ಇಷ್ಟ ಬಂದ ಹಾಗೆ ಇಲ್ಲಿ ಮಾತಾಡಬಹುದು ಅಂತ ಮಾತಾಡಿದ್ದಿ, ನನಗೆ ಅರ್ಥವಾಯಿತು. ಕೃಷ್ಣ ನಾನು ಅಂತ ನಿನ್ನ ಮುಂದೆ ಪರಿಚಯ ಕೊಟ್ಟಾಗ ಕೇಳಿದ ಕ್ಷಣ ನಿನ್ನ ಮುಖದಲ್ಲಿ ಉಂಟಾದ ಆ ಭಾವ, ನಿನ್ನ ಕಣ್ಣುಗಳಲ್ಲೇ ತೋರಿದ ಆ ಭಯ, ಅದೇ ನನಗೆ ಏನು ನಿನ್ನ ತಲೆಗೆ ಹೋಗಿದೆ ಅಂತ ಸ್ಪಷ್ಟವಾಗಿ ತಿಳಿಯುವಂತೆ ಮಾಡಿತು. ಆ ಭಯ ನಿವಾರಣೆಗೋಸ್ಕರ ನನ್ನ ಕುರಿತು ಲಘುವಾದ, ಪರಮ ಲಘುವಾದ ಮಾತುಗಳನ್ನಾಡಿ ನಿನ್ನವರಿಗೂ ನಿನಗೂ ಧೈರ್ಯ ಬರುವುದಕ್ಕೆ ನೀನು ಮಾಡಿದ ಪ್ರಯತ್ನ ಇದು ಅಂತ ನನಗೆ ಗೊತ್ತುಂಟು. ಇಲ್ಲವಾದರೆ ಹೇಳ್ತಾ ಇದೆಯಲ್ಲ, ಹಸಿದ ಹೆಬ್ಬುಲಿಯ ಗವಿಗೆ ಬಂದ ಗೋವಿನಂತೆ ಅಂತ. ನಾನು ಬಂದದ್ದು ಹೌದು, ಗೋವಿನಂತೆ ಬಂದವನಲ್ಲ, ಬಂದ ನಿನ್ನಲ್ಲಿ ಯುದ್ಧ ಭಿಕ್ಷೆಯನ್ನೇ ಕೇಳಿದ್ದೇನೆ. ನಿನ್ನ ಮಕ್ಕಳ ವೈಧವ್ಯ ದುಃಖದ ಆ ಕಾವನ್ನು ನಂದಿಸುವುದಕ್ಕೆ ನಾನು ಬಂದೆ ಅಂತ ನೀನು ಹೇಳಿದೆಯಲ್ಲ, ಅದಕ್ಕೆ ನಿನಗೆ ಶಮನ ಮಾಡುತ್ತೇನೆ. ನಾನು ನಿನ್ನ ಅಳಿಯ ಎಲ್ಲಿ ಹೋಗಿದ್ದಾನೋ ಅಲ್ಲಿಗೆ ನಿನ್ನನ್ನು ಕಳಿಸುವ ವ್ಯವಸ್ಥೆ ಮಾಡಿಯೇ ಬಂದಿದ್ದೇನೆ. ಅದಲ್ಲ, ನೀನೇ ಆಲೋಚನೆ ಮಾಡು. ನಿನ್ನ ಅಳಿಯ ಕಂಸ, ಅವನ ಪರಿವಾರದವರು ಎಷ್ಟೊಂದು ಮಂದಿ ದುಷ್ಟ ರಕ್ಕಸರು, ಎಂತೆಂಥ ಶಕ್ತಿ ಸಂಪನ್ನರು, ಅವರನ್ನೆಲ್ಲ ಲೀಲಾಜಾಲವಾಗಿ ನಾನು ತೆಗೆದಿದ್ದೇನೆ, ಕೊಂದಿದ್ದೇನೆ. ಅದು ಮಾತ್ರವಲ್ಲ, ನಿನ್ನಂತೆ ಏನೇನೋ ವರಗಳನ್ನು ಪಡೆದವರು, ಏನೇನೋ ಶಕ್ತಿಗಳನ್ನು ಸಂಗ್ರಹಿಸಿದವರು, ಏನೇನೋ ಅಭಿಜಾರಿಕ ಪ್ರಯೋಗಗಳನ್ನು ಮಾಡಿದವರು, ಯಾರೂ ನನ್ನ ಮುಂದೆ ನನ್ನ ವಿರೋಧಿಗಳಾಗಿ ಸರಿಯಾಗಿ ಉಳಿದಿಲ್ಲ. ಈಗ ನಾನು ಬಂದಿದ್ದೇನೆ, ನಿನ್ನ ಮನೆಗೆ ನಾನು ಬಂದವ, ನಾನಾಗಿ ಬಂದವ. ನಿನಗೆ ಹೆದರಿ ಬಂದದ್ದಲ್ಲ, ಯುದ್ಧಕ್ಕೆ ನಿನ್ನನ್ನು ಕರೆದಿದ್ದೇನೆ. ಮೂವರಲ್ಲಿ ಒಬ್ಬನನ್ನು ಆರಿಸಿ ಯಾರನ್ನು ಸೋಲಿಸಬಹುದು ಎಂಬ ದೃಢವಾದ ವಿಶ್ವಾಸ ನಿನಗುಂಟು, ಅಂಥವನನ್ನು ಆರಿಸಿ ಯುದ್ಧ ಭಿಕ್ಷೆ ಕೊಡು ಅಂತ ಹೇಳಿದ್ದು. ಈ ಮಾತುಗಳನ್ನು ಬಿಡು, ಯುದ್ಧ ಮಾಡುವುದಾದ್ರೆ ನನ್ನಲ್ಲಿ ಆದರೆ ನನ್ನಲ್ಲಿ. ನಿನ್ನಲ್ಲಿ ಯುದ್ಧ ಎಲ್ಲ ಹಾಲು ಮಾರುವವನು ಮಗನೇ. ಹೇಳಿದ್ದೇನು, ನನ್ನ ಹೆಣ್ಣು ಮಕ್ಕಳಿಗೆ ವೈಧವ್ಯ ದುಃಖವನ್ನು ತಂದುಕೊಂಡಂತಹ ನೀನು ಬಂದದ್ದು ಒಳ್ಳೆದಾಯ್ತು. ಯಾಕೆ? ಕೊಲೆಪಾತಕಿನಿ, ನಿನಗೆ ಮರಣದಂಡನೆಯನ್ನು ವಿಧಿಸಬೇಕಾಗಿದೆ. ಇಂತಹ ಅಪರಾಧಿಯ ಸ್ಥಾನದಲ್ಲಿ ಗೋಪಕುಮಾರನಾದ ನಿನ್ನನ್ನು ಕಂಡುಕೊಂಡಂತಹ ನಾನು ವೀಳ್ಯವನ್ನು ಕೊಟ್ಟು ಬಾಯುದ್ಧಕ್ಕೆ ಅಂತ ಕರೆದರೆ
ನಿನಗೆ ನಾನೊಂದು ಸ್ವಾಗತ ಕೊಟ್ಟು ನೀವು ಒಂದು ಸ್ಥಾನ ಕೊಟ್ಟ ಹಾಗಾಗ್ತದೆ. ಆದ ಕಾರಣ ನಿನಗೇನಾಗಬೇಕು ಎಂಬುದನ್ನು ನಾನು ಬಲ್ಲೆ. ನಿನ್ನ ಕುತ್ತಿಗೆ ಕತ್ತರಿಸಿ, ಆ ರಕ್ತದಿಂದ ನನ್ನ ಹೆಣ್ಣು ಮಕ್ಕಳ ಹಣೆಗೆ ತಿಲಕವನ್ನು ಇಡಬೇಕು. ಆ ರಕ್ತವನ್ನು ತರ್ಪಣ ಕೊಟ್ಟು ಸತ್ತ ಕಂಸನ ಆತ್ಮಕ್ಕೆ ತೃಪ್ತಿಪಡಿಸಬೇಕು. ಆದ್ರಿಂದ ನಿನ್ನನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದೇನೆ. ಇರು ಅಯ್ಯ ಅರಸ ಮಕ್ಕಳೇ. ನಿಮ್ಮ ಉತ್ಪತ್ತಿ ಸ್ಥಾನವೆನಿಸಿದಂತಹ ಪೃಥೆ ಕುಂತಿ, ಅವಳ ಗರ್ಭದ ಪವಿತ್ರತೆ ಎಷ್ಟು? ಇಂತಹ ಉತ್ತಮ ಕ್ಷತ್ರಿಯಾಣಿಯಲ್ಲಿ ಶ್ರೇಷ್ಠ ಕ್ಷತ್ರಿಯನಾದಂತಹ ಪಾಂಡುವಿಗೆ ಹುಟ್ಟಿದ ನೀವು, ಅರ್ಹತೆ ಉಳ್ಳವರು, ಗೌರವಾನ್ವಿತರು, ಛಾತ್ರ ವರ್ಚಸ್ಸನ್ನು ಉಳ್ಳವರು. ಏನಾಯ್ತು? ಕ್ಷತ್ರಿಯರಾದಂತಹ ನಮಗೆ ಬಂಧು ಮಿತ್ರ ಉದಾಸೀನ ಎಲ್ಲ ಆಕಸ್ಮಿಕ ಆಗಂತುಕ, ಹೊರತು ಅರಸರ್ಗೆ ತಣದು ಜಾತಿ ಅಂತ ನಮ್ದು ಸಂಬಂಧ. ದಿಗ್ಗುಜಯ ಮಾಡಬೇಕು ಅಂತ ನಿಮಗೆ ಆಸೆ ಇದ್ರೆ ನೀವಾಗಿ ಬರೋದಪ್ಪ, ಜರಾಸಂಧ ಕೊಡು ರಣ ಅಂತ ಕೇಳಿದ್ರೆ ಹಿಮ್ಮೆಟ್ಟುವಂತಹ ಒಬ್ಬ ಕ್ಷತ್ರಿಯ ಜರಾಸಂಧ ಅಂತ ನಿಮಗೆ ಯಾರೇ ಹೇಳಿದ್ರು ಮಕ್ಕಳೇ? ಹೋರಾಟಕ್ಕೆ ಅಂತಲೇ ಹುಟ್ಟಿಕೊಂಡವ ನಾನು. ನಿಮಗೂ ಕೂಡ ಹಾಗೆ, ನಿಮ್ಮ ಬದುಕಿನಲ್ಲಿ ಹೋರಾಟವೇ ಸ್ಥಾಯಿಯಾದದ್ದಾಗಿಯೇ ಕಾಣಿಸ್ತೇವೆ, ಕಾಣ್ತದೆ ನಮಗೆಲ್ಲ, ನಿಮ್ಮ ಕೃತಿಯಿಂದಲೂ ಹಾಗೆ ಕಾಣ್ತೇವೆ ನಾವು. ಆದ್ದರಿಂದ ನೀವು ಬರುವುದು ಬಿಟ್ಟು, ಯುದ್ಧಾತುರರಾಗಿ ನನಗೆ ರಣವೀಳ್ಯವನ್ನು ಕೊಡುವುದು ಬಿಟ್ಟು, ಇವನೊಟ್ಟಿಗೆ ಈ ಗೋವಳ, ಅವನಿಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅದಕ್ಕೆ ಅಳತೆ ಎಷ್ಟು ಅಂತ ಕೇಳ್ತಾನ? ಮರ್ಯಾದೆ ಅಂತಂದ್ರೆ ಕಪ್ಪೋ ಬೆಳ್ಳಗೋ, ಹೀಗೆ ಏನೂ ಅಲ್ಲದ, ಹಾಗೆಂತ ಎಲ್ಲವೂ ಆಗಿರುವ ಇವನೊಟ್ಟಿಗೆ, ಈ ಒಂದು ಮಹಾಶೂನ್ಯ ಸಿಂಹಾಸನದ ಅಧಿಪತಿಯ ಒಟ್ಟಿಗೆ, ನೀವು ಸಿಂಹಾಸನಾಧಿಪತ್ಯಕ್ಕಾಗಿ ಹುಟ್ಟಿಕೊಂಡ ಮಕ್ಕಳು ಬಂದಿದ್ದೀರಲ್ಲ, ನಿಮಗೆ ಯಾರು ಹೇಳೋರು ಕೇಳೋರು ಇಲ್ಲೋ ಮಕ್ಕಳೇ? ಯಾರು ಉಪದೇಶ ಮಾಡುವವರು ಇಲ್ಲೋ? ಆದ ಕಾರಣ ಇವನ ನೇತೃತ್ವದಲ್ಲಿ, ಇವನ ಹಿಂದೆ, ಅದು ಕೂಡ ಅಯ್ಯೋ ಈ ಕೊಳಕು ವೇಷ ಕಟ್ಟಿಕೊಂಡು ಎಲ್ಲೆಲ್ಲಿ ದರೆ ಹಾರಿ ಇವನ ಹೇಳಿದ ಹಾಗೆ ಮಾಡಿಕೊಂಡು ಬಂದು ನಾಳೆ ಪ್ರಪಂಚದ ಮುಂದೆ ಮುಖ ತೋರಿಸಬೇಡ. ನಿಮಗೆ ದೇವರ ಆಯುಷ್ಯ ಕೊಟ್ಟಿದ್ರೆ, ಇನ್ನು ಬ್ರಹ್ಮ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಬರೆದದ್ದಿದ್ರೆ, ನೀವು ಒಂದು ಕಾಲದಲ್ಲಿ ಒಂದು ಸಿಂಹಾಸನಾರೂಢರಾಗಿ ಆ ಮನೆತನದ ಹೆಸರನ್ನು ಉಳಿಸಬೇಕೋ ಬೇಡ? ಅಯ್ಯೋ ನಿಮ್ಮ ಬಾಳ್ವೆ ಹೀಗೆ ಕೆಟ್ಟು ಹೋಯ್ತಲ್ಲ, ನಿಮ್ಮ ಮುಖ ಹೀಗೆ ಸುಟ್ಟು ಹೋಯ್ತಲ್ಲ, ಗಂಡುತನವನ್ನು ತೋರಿಸಲಿಕ್ಕೆ ಬಂದಿದ್ದೀರಿ.
ಅಂತ ನಮ್ಮಣ್ಣ ಧರ್ಮಜ ಒಂದು ದೃಷ್ಟಿಯಿಂದ ಸಿದ್ಧಾಂತ ಪಡಿಸಿ ತೋರಿಸಿಕೊಟ್ಟಿದ್ದಾನೆ. ನಮ್ಮ ಅಣ್ಣರಿಗೆ ಖಂಡಿತವಾದಂತಹ ಒಂದು ನಂಬಿಕೆ ಇದೆ, ಕೃಷ್ಣ ನಮ್ಮೆಲ್ಲರನ್ನು ಕಾಯುವಂತಹ ದೇವರು ಎಂಬ ದೃಷ್ಟಿಯಿಂದ. ಈಗಾಗಲೇ ನೀನು ಹೇಳಿದ ಮಾತು, ಇವನಿಗೆ ಮಾನವಿಲ್ಲ. ಹೌದು, ನಿನ್ನಂತವರ ಅಳತೆಗೆ ದೊರಕುವವನು ಕೃಷ್ಣನಲ್ಲ. ಇವನಿಗೆ ಮರ್ಯಾದೆ ಇಲ್ಲ. ಹೌದು, ನಿನ್ನಂತವರ ಮರ್ಯಾದೆ ಒಳಗೆ ನಿಲ್ಲುವವನಲ್ಲ. ಇವನು ಜಗತ್ತಿನ ಪ್ರಭು. ಅಷ್ಟೇ ಅಲ್ಲ, ಮೂರು ಲೋಕವನ್ನು ರಕ್ಷಿಸುವಂತಹ ಒಬ್ಬ ರಕ್ಷಕ ಅಂತ ತಿಳಿದು ನಾವು ಅವನ ಜೊತೆಯಾಗಿ ಬಂದವರು. ಅವನಿಂದ ನಮ್ಮನ್ನು ಪ್ರತ್ಯೇಕಿಸುವುದಕ್ಕೆ ತೊಡಗಿದ್ದೀಯಲ್ಲ, ಇದು ನಿನ್ನ ರಾಜಕೀಯದ ಭ್ರಷ್ಟಾಚಾರ ಅಂತ ತಿಳ್ಕೊ. ಆದ್ದರಿಂದ ನಿನ್ನನ್ನು ಎಚ್ಚರಿಸ್ತೇನೆ, ಇವತ್ತು ನಾವು ಯುದ್ಧಕ್ಕೆ ಬಂದ ಕ್ರಮ ನಿನ್ನಲ್ಲಿ ಹೀಗೇ ಹೋರಾಡಬೇಕು ಅಂತ ತಿಳಿದು ಬಂದವರು ನಾವು. ಇವನ ನಿರ್ದೇಶದಂತೆಯೇ ಬಂದವರು ನಾವು. ನಿನ್ನ ಅಂಗಳದಲ್ಲಿ ನಿಂತು ನಿನ್ನಲ್ಲಿ ಯುದ್ಧವನ್ನು ಕೇಳ್ತಾ ಇದ್ದೇವೆ. ನಿನ್ನಲ್ಲಿ ದಿಟ್ಟತೆ ಇದ್ರೆ, ಎಂಟರ್ತ ಇದ್ರೆ ಹೋರಾಡು, ನಮ್ಮಲ್ಲಿ ಯುದ್ಧಕ್ಕೆ ಅಣಿಯಾಗು. ಈ ನಮ್ಮಲ್ಲಿ ಅಂತಂದ್ರೆ ಬೇರೆ ಬೇರೆಯ ಒಬ್ಬೊಬ್ಬರಲ್ಲಿ? ಅದು ಸರಿ, ನಾನು ಅವನನ್ನು ಮಾತ್ರ ಆಕ್ಷೇಪಿಸಿದ್ದು. ಈಗ ನಿನ್ನನ್ನು ಆಕ್ಷೇಪಿಸಲಿಲ್ಲ, ಮತ್ತೊಬ್ಬನನ್ನು ಆಕ್ಷೇಪಿಸಲಿಲ್ಲ. ಇವನ ನೆಗೆಯಣೆಯೋ ನಾನು ತಿರಸ್ಕರಿಸಿ. ನೀನ್ ಹೇಳೋದೇನು ಅಂತ, ಇವ ಯಾರು? ಅವನಲ್ಲಿಯೂ ನಿನಗೆ ಸರಸವೇನು? ವಸುದೇವ ದೇವಕಿಯರಿಗೆ ಎಂಟನೇ ಸಂತಾನವಾಗಿ ಹುಟ್ಟಿದವ ಅನ್ನೋದು ಇತಿಹಾಸ ಪ್ರಸಿದ್ಧ. ಇನ್ನು ಇವನನ್ನು ವಾಸುದೇವ ಎಂಬ ಮೂಲ ಮಂತ್ರಕ್ಕೆ ಅನ್ವಯಗೊಳಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಕ್ಕೆ ಮೂರ್ತಿ ಮಾಡಿದವರು. ಯಾಕೆ ಮಾಡಿದರು ನನಗೆ ಹೇಳಿ ಬರೋದಿಲ್ಲ. ನಾನು ತಿಳಿದಂತೆ ಹರಿ ಅಂತ ಒಬ್ಬ ಇದ್ರೆ ಅವ ಈ ಪ್ರಪಂಚಕ್ಕೆ ಮೊದಲೇ ಇದ್ದವ. ಅವನನ್ನೇ ಇನ್ನೊಂದು ವಿಭಾಗದವರು ಹರ ಅಂತ ಹೇಳ್ತಾರೆ. ಹೀಗೆ ನಾವು ತಿಳಿದ ಶಾಸ್ತ್ರದ ಪ್ರಕಾರ ಹರನನ್ನಾಗಲಿ ಹರಿಯನ್ನಾಗಲಿ ಪ್ರಾಪಂಚಿಕವಾದ ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಿಸುವುದಿದ್ರೆ ಅದು ಅವರವರ ಅಭಿಪ್ರಾಯವನ್ನು ಮಾತ್ರ ಮುಂದಿಟ್ಟು ಮತೀಯವಾದಂತಹ ಸ್ವಾತಂತ್ರ್ಯದ ಒಳಗೆ ಮತೀಯವಾದಂತಹ ಒಂದು ಬೇಲಿಯ ಒಳಗೆ ತಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬಹುದಷ್ಟೇ. ಇಲ್ಲಿ ನಮ್ಮಂಥವರ ತಲೆ ತಿನ್ನುತ್ತಿರುವ ಪ್ರಶ್ನೆ ಹೇಗೆ ಅಂತಂದ್ರೆ, ಕೃಷ್ಣ ಅನ್ನೋ ಭಗವಂತನು ಅಲ್ಲ, ಕೃಷ್ಣ ಎನ್ನುವ ವಸುದೇವನ ಮಗನು. ಮಗನಾದ್ರೆ ದೇವರಲ್ಲ, ದೇವರ ಹೌದಾಗಿದ್ರೆ ಮಗನಲ್ಲ. ಯಾಕೆ? ಯಾವನು ಇತಿಹಾಸಕ್ಕೆ ಸೇರಿ ಹೋಗ್ತಾನೋ ಅವನು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸಕ್ಕೆ ಅತೀತನಾಗಿರಬೇಕು. ಇತಿಹಾಸಕ್ಕೆ ಸೇರಿದವನು ಅಂತಾದ್ರೆ ಮಾತ್ರ ಅವ ಇಂಥ ಕಡೆಯಲ್ಲಿ ಹುಟ್ಟಿದ, ಮಥುರೆಯಲ್ಲಿ ಹುಟ್ಟಿದ, ನಂದಗೋಕುಲದಲ್ಲಿ ಬೆಳೆದ, ಈಗ ದ್ವಾರಾವತಿಯಲ್ಲಿ ಇದ್ದಾನೆ ಅಂತ ಹೇಳಬಹುದಾಗ್ತದೆ. ಭಗವಂತ ಅಂತಾದ್ರೆ ದ್ವಾರಾವತಿಯಲ್ಲಿದ್ದಾನೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ, ಮಥುರೆಯಲ್ಲಿ ಹುಟ್ಟಿದ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಮುಖ್ಯ ಈ ಮತೀಯವಾದಂತಹ ಭಾವನೆಯಲ್ಲಿ ಮನುಷ್ಯ ಭ್ರಾಂತನಾಗಿ ತಾನು ನಂಬಿದ್ದೇ ಸತ್ಯ ಅಂತ ಹೇಳ್ತಾನೆ ಹೊರತು, ಇದು ವಿಶಾಲವಾದಂತಹ ನಾವು ನಂಬಿಕೊಂಡು ಬಂದಂತಹ ವೈದಿಕ ಸಂಸ್ಕಾರ
ಎಂಬ ಮತದ ಕತ್ತಲೆಯಲ್ಲಿ ಕುರುಡರಾದಂತಹ ನಾವು ಸಾಗುತ್ತಾ ಇರೋದು ಅಂತ ವಿದ್ವಾಂಸರು ನಮಗೆ ಹೇಳಿದ್ದಾರೆ. ಹೋಗ್ಲಿ, ವಿಶ್ವಾಸವೇ ಯದ್ ಭಾವ್ಯಂ ತದ್ ಭವತಿ. ಇವನು ಶ್ರೀಹರಿ, ನಿಮ್ಮ ದೇವರು ಅಲ್ವೋ ಈ ಹರಿ ಸಹಿತ. ಕನಸಿನ ಲೋಕ, ಈ ಕನಸಿನ ಲೋಕದಲ್ಲಿ ನಿನಗೆ ಕಂಡದ್ದೇ ಈ ನಿನ್ನ ಹತ್ತಿರ ಮಲಗಿದವನಿಗೆ ಕಾಣುತ್ತದೆ ಅಂತ ಇಲ್ಲ. ಪ್ರಪಂಚದಲ್ಲಿ ಸತ್ಯ ಅಂತ ನಾವು ಒಪ್ಪುವುದಿದ್ರೆ ಒಂದು ಪ್ರತ್ಯಕ್ಷವಾಗಿ ಕಾಣೋದು, ಅದಕ್ಕೆ ಇತಿ ಇರಬಹುದು ಮಿತಿ ಇರಬಹುದು, ಇನ್ನೊಂದು ಕೇವಲ ವಿವೇಕದಲ್ಲಿ ಜ್ಞಾನದಲ್ಲಿ ಕಾಣುವಂತಹದ್ದು ಸತ್ಯ. ಈ ಭ್ರಾಮಕವಾದಂತಹ ಭೂಮಿಕೆಯಲ್ಲಿ ಏನನ್ನು ನಾವು ಕಾಣುತ್ತೇವೋ ಅದು ಕೇವಲ ಮತೀಯ. ನಿಮ್ಮ ಮತದಂತೆ ಯಾರು ಹೇಳಿಬಿಟ್ಟಿದ್ದಾರೆ? ಕೃಷ್ಣಸ್ತು ಭಗವಾನ್ ಸ್ವಯಂ ಆದೀತು. ನಿಮ್ಮ ದೇವರು ನಿಮಗೆ, ನಿಮ್ಮ ದೇವರ ಯಾವುದೇ ಅನುಗ್ರಹಕ್ಕೆ ನಾನು ಹಣ್ಣು ಕಾಯಿ ಇಟ್ಟು ನನಗೆ ಜಯವಾಗಲಿ ಅಂತ ಪ್ರಾರ್ಥಿಸುವವನಲ್ಲ. ನಾನು ನಂಬಿದಂತಹ ಒಂದು ಸಿದ್ಧಾಂತ ಉಂಟು, ನಾನು ಉಗ್ರ ಭೈರವ ದೇವರು ಉಪಾಸನೆ ಮಾಡಿದ್ದೇನೆ, ನನ್ನ ಫಲವನ್ನು ನಾನು ಪಡೆದಿದ್ದೇನೆ. ಆದ್ರಿಂದ ನೀವು ಪೂಜೆ ಮಾಡುವ ಈ ಹರಿ ಅವ ನಿಮ್ಮ ಕಡೆಗಿರಲಿ, ನಿಮಗೆ ಅನುಗ್ರಹ ಕಾರಕನಾಗಿ. ಅವನನ್ನು ನಾನು ಯುದ್ಧಕ್ಕೆ ಅಂಗೀಕರಿಸುವುದಿಲ್ಲ. ಆದರೆ ಒಂದುಂಟು, ಯುದ್ಧಕ್ಕೆ ಹೆದರುವ ನಾನು ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಸೈನ್ಯವನ್ನು ನೀವು ಅಲ್ಲಿಂದ ಕರ್ಕೊಂಡು ಬಂದದ್ದಿದ್ರೆ ಆ ಸೈನಿಕರನ್ನು ಇಲ್ಲಿಗೆ ಕರೆಸಿಕೊಳ್ಳತಕ್ಕದ್ದು ಇಷ್ಟೂ ಸಾಲದು ಅಂತಾದ್ರೆ, ಆಯುಧಗಳ ಸಂಗ್ರಹ ಕಡಿಮೆ ಉಂಟು ಅಂತಾದ್ರೆ ನನ್ನ ಆಯುಧ ಶಾಲೆಯನ್ನು ನಾನು ನಿಮಗೆ ಬಾಗಿಲು ತೆರೆದು ತೋರಿಸ್ತೇನೆ. ನಿಮಗೆ ಬೇಕಾದ ಆಯುಧಗಳನ್ನು ನೀವು ಸಂಗ್ರಹಿಸಿಕೊಳ್ಳತಕ್ಕದ್ದು. ಒಟ್ಟು ಮತಿತಾರ್ಥ ಏನು ಅಂತಂದ್ರೆ, ಒಬ್ಬ ಭೀಮನಿಗೋ ಒಬ್ಬ ಅರ್ಜುನಿಗೋ ಒಬ್ಬ ಕೃಷ್ಣನಿಗೋ ಅಂತ ಏನು? ಈ ಪ್ರಪಂಚದಲ್ಲಿ ನಿಮ್ಮ ಹಸ್ತಿನಾವತಿಯ ಮುದುಕ ಭೀಷ್ಮನನ್ನು ಒಬ್ಬನನ್ನು ಬಿಟ್ಟರೆ ಇಡೀ ಹಸ್ತಿನಾವತಿಯವರು ಬಂದು ಈ ಮಗದ ದೇಶವನ್ನು ಮುತ್ತಿದರೆ ಕೂತ ಈ ಸ್ಥಾನದಿಂದ ಅಲುಗಾಡದೆ ಕೇವಲ ಆಜ್ಞಾಶಕ್ತಿಯಿಂದ, ಆಜ್ಞಾಶಕ್ತಿಯಿಂದ ಪೂರೈಸುವುದಕ್ಕಾಗೋದಿಲ್ಲ ಅಂತ ಆದರೆ ಎದ್ದು ಕ್ರಿಯಾಶಕ್ತಿಯಿಂದ ಸಂಪೂರ್ಣ ನಾಮಾವಶೇಷ ಮಾಡಿ ಮಾಗದ ಅಂತ ಈ ಹಣ್ಣಾದ ಮೀಸೆಗೆ ತುಪ್ಪದಾಗಿಸಿ ಏನು ಅನುಮಾನ ಉಂಟು? ಎಲ್ಲವರು ತಯಾರಾಗಿ ಬನ್ನಿ. ಜರಾಸಂಧ, ಏನೇನು 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 ನಿನ್ನ ಕಲ್ಪನೆಗಳು ದೊಡ್ಡಸ್ತಿಗೆಯೋ. ಏನು ನಮಗೆ ಸೈನ್ಯವನ್ನು ಬೇಕಾದರೆ ನೀನು ಒದಗಿಸ್ತಿ, ಆಯುಧಗಳನ್ನು ಒದಗಿಸ್ತಿ, ಯಾರಲ್ಲಿ ಬೇಕಾದರೂ ಯುದ್ಧ ಮಾಡುವ ಶಕ್ತಿ ಸಾಮರ್ಥ್ಯ ಪರಾಕ್ರಮ ನಿನ್ನಲ್ಲಿ ಉಂಟು. ಅಯ್ಯ, ಮೊದಲಾಗಿ ನಾನು ನಿನ್ನಲ್ಲಿ ಕೇಳಿದ್ದೇನು, ಮೂರು ಮಂದಿ ಬಂದಿದ್ದೇವೆ, ಯಾರಾದರೊಬ್ಬನನ್ನು ಆಯ್ಕೆ ಮಾಡಿ ಯುದ್ಧಕ್ಕೆ ಸಿದ್ಧನಾಗು, ಅದರಲ್ಲಿ ನನ್ನನ್ನು ನೀನು ಮೊದಲೇ ಯುದ್ಧಕ್ಕೆ ಅಯೋಗ್ಯ ಅಂತ ತಳ್ಳಿಹಾಕಿದೆ. ಯಾಕೆ? ಈ ಹಿಂದೆ ಯುದ್ಧ ಮಾಡಿ ಭಯಪಟ್ಟು ಪಲಾಯನ ಮಾಡಿ ಎಲ್ಲಿಯೋ ಸಮುದ್ರ ಮಧ್ಯದಲ್ಲಿ ಜೀವದಾಸೆಯಿಂದ ಅಡಗಿ ಕುಳಿತವನು ಅಂತ ನಿನ್ನ ಆಪಾದನೆ. ಅಷ್ಟೂರಿನಿಂದ ಪರಾಭವಗೊಂಡು ಭಯಪಟ್ಟ ನಾನು ಪುನಃ ನಿನ್ನ ಮುಂದೆ ಬಂದು ನಿಂತು ಕೊಡು ಯುದ್ಧ ಬಿಟ್ಟೆ ಅಂತ ಕೇಳಬೇಕಾದ್ರೆ ಇದು ನಿನ್ನ ಪ್ರೇರಣೆಯಿಂದ ಅಲ್ವಲ್ಲ? ನಾನು ವಿಶ್ವಾಸದಿಂದಲೇ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕಾಗಿಯೇ ಬಂದವನು, ನೀನು ಯುದ್ಧಕ್ಕೆ ನಾನಾಗಬಹುದು ಅಂತಂದರೆ ಈಗಲೂ ಯಾರನ್ನು ನೀನು ರಣಹೇಡಿಂದ ತಿಳಿದಿದ್ದೀಯೋ
ಯಾರನ್ನು ಕಪಟಿ ಅಂತ ಹೇಳ್ತಾ ಇದ್ದೀವೋ ಆ ನಾನೇ ಸಿದ್ಧನಾಗಿದ್ದೇನೆ, ಅದು ಏಕಾಂಗಿಯಾಗಿ. ಅಥವಾ ಕೃಷ್ಣನಲ್ಲಿ ಯುದ್ಧ ಮಾಡೋದು ಬೇಡ ಅಂತ ನಿನ್ನ ಮನಸ್ಸಿನಲ್ಲಿದ್ದರೆ, ಜಯದಲ್ಲಿ ಏನಾದರೂ ಶಂಕೆ ನಿನಗೆ ಉಂಟಾಗುವುದಾದರೆ ಭೀಮನನ್ನು ಆಯ್ಕೆ ಮಾಡು. ನಾನು ಹೇಳಿದ್ದೇನೆ, ಭೀಮ ಅಥವಾ ಅರ್ಜುನ, ಮಲ್ಲಯುದ್ಧದಲ್ಲಿ ಪ್ರವೀಣನಾದಂತಹ ಭೀಮ, ನೀನು ಮಲ್ಲಯುದ್ಧದಲ್ಲಿ ಮಹಾಸಾಹಸಿ ಅಂತ ನಾನು ಕೇಳಿದ್ದೇನೆ. ಅದೇನೋ ಹೊಸ ಕ್ರಮದ ಯುದ್ಧಗಳು ನಿನ್ನದುಂಟಂತೆ. ಜರಾಸಂಧೀಯವಾದ ಕೆಲವು ಪಟ್ಟುಗಳು, ಕೆಲವು ಹಿಡಿತಗಳು, ಕೆಲವು ಪೆಟ್ಟುಗಳು ಅಂತೆಲ್ಲ ಹೊಸ ಕ್ರಮ ನೀನು ತಂದಿದ್ದೀಯಂತೆ. ಅದನ್ನೆಲ್ಲ ಭೀಮನು ಕೂಡ ಸಹಿಸುವುದಕ್ಕೋ ಪ್ರತಿಭಟಿಸುವುದಕ್ಕೋ ಶಕ್ತನಾಗಿದ್ದಾನೆ. ಸಮದಂಡಿಯಾಗಿ ನಿನ್ನಲ್ಲಿ ಹೋರಾಡಿಯಾನು, ಆ ಭೀಮನನ್ನು ಆಯ್ಕೆ ಮಾಡು. ಅಥವಾ ಅದು ಬೇಡ ಅಂತಾದರೆ ಅವನ ತಮ್ಮ ಕಿರಿಯವನಾದ ಅರ್ಜುನ, ಅವರಲ್ಲಿ ಆದರೂ ಆದೀತು. ಯುದ್ಧ ಮಾಡಿ ನೀನು ನಮ್ಮಲ್ಲಿ ಒಬ್ಬನನ್ನು ಸೋಲಿಸಿದಂತಾದರೆ ನಿನ್ ನಾವು ಸೋತೆವು ಅಂತ ಒಪ್ಪಿಕೊಂಡು ನಿನ್ನ ಜಯವನ್ನು ಹಾರೈಸ್ತೇವೆ. ಅದು ಬಿಟ್ಟು ಸುಮ್ಮನೆ ನಿನ್ನ ಪ್ರಯತ್ನ ಇವರನ್ನು ಪ್ರತ್ಯೇಕವಾಗಿ ಮಾತಾಡಿಸಿ ಕೃಷ್ಣನಿಂದ ಬೇರ್ಪಡಿಸಿ ನಾವು ಕ್ಷತ್ರಿಯರು ಇವರು ಗೋವಳರು ಅಂತ ಒಂದು ಭೇದ ಭಾವವನ್ನು ಹುಟ್ಟಿಸಿ ಅವರನ್ನು ತನ್ನ ಕಡೆ ಮಾಡಿಕೊಳ್ಳುವ, ಇದೆಲ್ಲ ನಮಗೆ ಅರ್ಥ ಆಗ್ತದೆ. ಆದರೆ ಈಗ ಕೊನೆಯದಾಗಿ ನಮ್ಮ ಮೂವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡು, ಯುದ್ಧಕ್ಕೆ ತಯಾರಾಗು. ನಿನ್ನ ಸೇನೆಯೂ ಬೇಡ, ಆಯುಧವೂ ಬೇಡ, ಸಹಾಯವೂ ಬೇಡ, ಯಾವುದೂ ಬೇಡ. ಏಕಾಂಗಿಯಾಗಿ ನಾವು ಹೋರಾಡುತ್ತೇವೆ. ಅದೇ ಒಂದು ಮಾತ್ರ ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ, ಮಾತು ಏನು ಬೇಕಾದರೂ ನೀನು ಬೆಳೆಸಬಹುದು. ಇವತ್ತು ನಿನ್ನ ಅಂತ್ಯ, ನಿನ್ನ ಸಾವು. ಯುದ್ಧಕ್ಕೆ ನೀನು ನಮ್ಮನ್ನು ಆಯ್ಕೆ ಮಾಡಿ ಪ್ರಾರಂಭ ಮಾಡಿದಿ ಅಂತಾದರೆ ಅದು ಸಿದ್ಧ, ಸಂದೇಹವೇ ಇಲ್ಲ. ಯಾರಾದೀತು ಹೇಳು. ಏನು ನಿನ್ನ ಹಾಗೆ ನನ್ನನ್ನು ನೀನು ಅರ್ಥೈಸಿಕೊಂಡಿದ್ದೆ ಹಾಗೆ? ಯಾಕೆ ಮರಣ ಸಿದ್ಧ ಸಿದ್ಧ ಅಂತ ಹೇಳಿದ್ರೆ ಮುಂದರಿಸಿ ಅನು ಅಂತ. ಅದು ನಿನ್ನ ಹುಟ್ಟುಗುಣ. ಎಲ್ಲಿ ಸೋಲ ಬರ್ತದೆ, ಎಲ್ಲಿ ಪೆಟ್ಟು ಬೀಳ್ತದೆ, ಅಲ್ಲಿ ತಪ್ಪಿಸಿಕೊಳ್ಳೋದು. ಅದಕ್ಕೆ ಹೇಳಿದ್ದೆ ನಾನು, ಓಡಿ ಬದುಕಿದ ಕೋಡಿ ಇವ ಬಂದಿದ್ದಾನಲ್ಲ ಈಗ ಬಂದು ನೀನು ಬರುವಿ. ಅದಕ್ಕೆ ನಾನು ಹೇಳಿದ್ದು ಇವನಿಗೆ ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ. ನಾವೆಲ್ಲ ಓಡಿದ್ರೆ ಮತ್ತೆ ಬರುವುದಿಲ್ಲ, ಸತ್ರೆ ಮತ್ತೆ ಹುಟ್ಟಿಕೊಳ್ಳೋದಿಲ್ಲ. ತಿಳಿಯುತ್ತ ಇಲ್ಲ, ಸತ್ರೆ ಹುಟ್ಟಿಕೊಳ್ಳದಿದ್ರೆ ಮತ್ತೆ ಹೇಗೆ ಏನೋ ಆಗೋದಾಗ್ತದೆ ಸತ್ತ ಮೇಲೆ ಏನಾಗ್ತದೆ. ಜರಾಸಂಧನಂತವರೆಲ್ಲ ಹುಟ್ಟಿಕೊಳ್ಳೋದು ಒಮ್ಮೆ, ಸಾಯುವುದು ಒಮ್ಮೆ. ಇನ್ನು ನಿನ್ನ ಹಾಗೆ ಈಗ ಇವರೆಲ್ಲ ಹೇಳಿದ್ರಲ್ಲ ಭಾವುಕರು, ಎಷ್ಟೋ ಸಲ ಹುಟ್ಟುತ್ತಾನೆ, ಎಷ್ಟೋ ಸಲ ಅವತಾರ ಬಿಡ್ತಾನೆ, ಹೋಗ್ತಾನೆ, ಬರ್ತಾನೆ ಅಂತಲ್ಲ. ಆ ಆವರ್ತನಕ್ಕೆ, ಆ ಪರ್ಯಾಯಕ್ಕೆ ಇದ್ದವರಲ್ಲ ನಾವು. ಗಂಡು ಸಾಗಿ ಹುಟ್ಟಿದವ, ಗಂಡು ಸಾಗಿಯೇ ಬೆಳೆದವ. ಯಾರ ದೇಣಿಗೆಯೂ ಇಲ್ಲ ನನ್ನ ಬದುಕಿನ ಉತ್ಕರ್ಷದಲ್ಲಿ. ನನ್ನದ್ದಾದ ಸಾಧನೆ, ನನಗೆ ಕೊಟ್ಟ ಉಪದೇಶ ನನ್ನ ಪುರೋಹಿತರದ್ದು, ಚಂಡ ಕೌಶಿಕರದ್ದು. ಇದು ಬಿಟ್ಟರೆ ಬೇರೇನುಂಟು? ಏನು ಯುದ್ಧಕ್ಕೆ ನಾನು ಹಿಂದೆ ನಿಲ್ಲುವವನು ಅಲ್ವಾ? ಆದ್ರಿಂದಲೇ ಹೇಳಿದ್ದು, ಸೈನ್ಯ ಬೇಕಾದರೂ ತರಿಸಿಕೊಳ್ಳಿ, ಆಯುಧವನ್ನು ಬೇಕಾದರೂ ಕೊಟ್ಟೇನು ಅಂತ ಹೇಳಿದ್ರೆ ನಾನು ದೊಡ್ಡಸ್ತಿಗೆ ಅಲ್ಲ, ಅದು ನನ್ನ ಎದೆಗಾರಿಕೆ. ನಾನೇನು ನೀವು ಬಂದಿದ್ದೀರಿ ಇಷ್ಟೆಲ್ಲ ಮಾತನಾಡಿದ್ದೀರಿ ಅಂತ ಹೇಳಿದ ಕೂಡಲೇ ಬೆವರಿದೆ ಅಥವಾ ಬೆದರಿದೆ ಅಂತ ಸ್ಥಾಪಿಸಲಿಕ್ಕೆ ನೀನು ಅನ್ಯಥಾ ಸಾಹಸ ಮಾಡಬೇಡ. ಈಗ ನಿನ್ನನ್ನು ಕೂಡ ನಾನು ಆರಿಸಿಕೊಳ್ಬೇಕಲ್ವ? ಕೂಡದ ಆಗದ ನಾನು ತೀರ್ಮಾನಿಸಿ ಆಗಿದೆ. ಏನು ಅಂತ ಆಗಿದೆ ನಿನ್ನ ಇತ್ತೀಚೆಗೆ ನೀನು ಘನವಿಕ್ರಮಿ ಆಗಿದ್ದೀಯೋ ಏನೋ ನನಗೆ ಗೊತ್ತಿಲ್ಲ.
ನನ್ನ ಅನುಭವಕ್ಕೆ ಸಿಕ್ಕಿದ್ದನ್ನು ಮುಂದಿಟ್ಟು ನೋಡಿದರೆ ಮತ್ತು 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 ಯುದ್ಧ ಮಾಡಿ ಇತ್ಯರ್ಥ ಆಗದೆ. ಸಮಯ ಮುಂದರಿಸುವುದೋ ದಿನ ಮುಂದರಿಸುವುದೋ ನನಗೆ ಹೇಳಿಸಿದ್ದಲ್ಲ. ಉದಾಸೀನ ಹಿಡಿದೋಗಿದೆ ನಿನ್ನಲ್ಲಿ ಯುದ್ಧ ಮಾಡಿ ನನಗೆ. ಕೊನೆಗೆ ನಾನು ಬಾರದೇ ಇದ್ದ ಸ್ಥಳದಲ್ಲಿ ಹೋಗಿ ನೀನು ಕೂತಿದ್ದಿ. ಈಗ ಹೊಸ ತಯಾರಿಯಿಂದ ಬಂದಿದ್ರು ಇದ್ರು ಇರಬಹುದು. ಅಯ್ಯ, ನಮಗೆಲ್ಲ ಆಯುಷ್ಯಕ್ಕೊಂದು ಮಿತಿ ಉಂಟು. ಈಗ ನಾನು ವಾರ್ಧಕ್ಯವನ್ನು ಅನುಭವಿಸ್ತಾ ಇದ್ದೇನೆ. ಇನ್ನು ಈ ಸಲ ಹೋದ್ರೆ ಮತ್ತೊಮ್ಮೆ ನೋಡೋಣ ಎಂಬ ನಿರೀಕ್ಷೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬಿಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಅದಕ್ಕೆ ಹಿಡಿದರೆ ಒಂದು ಇತ್ಯರ್ಥ ಮಾಡಬೇಕು. ಹಿಡೀಲಿಕ್ಕೆ ನೀನು ಸಿಕ್ಕಿದರೆ ತಾನೇ, ಯಾಕೆ ಎಷ್ಟು ಹೊತ್ತಿಗೆ ಪಲಾಯನ ಮಾಡಬೇಕು ಅಂತ ನಿನಗೆ ಗೊತ್ತಿರುತ್ತದೆ. ನಾವು ಪಲಾಯನವಾದಿಗಳಲ್ಲ. ನನ್ನ ಸ್ವಭಾವ ನಿನಗೆ ಗೊತ್ತುಂಟು. ನಾನು ಏನು ನಂಬಿದ್ದೇನೆ ಅದನ್ನು ನಾನು ಬಿಡುವವನಲ್ಲ. ನಾನು ಏನು ತೀರ್ಮಾನಕ್ಕೆ ಬಂದಿದ್ದೇನೆ ಅದನ್ನು ಮತ್ತೊಮ್ಮೆ ಬದಲಾಯಿಸುವವನಲ್ಲ. ಜಗಜಟ್ಟಿನ ಜಟ್ಟಿ ಕಾಳಗದಲ್ಲಿ ಗಟ್ಟಿಗ ಅಂತ ನಿನಗೆ ಗೊತ್ತುಂಟು. ಸೈನ್ಯ ಬೇಡ ಇದ್ರೆ ಬೇಡ ಬೇಡ. ನಿನ್ನ ಯುಕ್ತಿ ನನಗೆ ಅರ್ಥ ಆಗ್ತದೆ. ಯಾಕೆ ಅಂತಂದ್ರೆ ಈ ಸಲ ನೀನು ಹೇಳಿದೆಯಲ್ಲ ಮುದುಕ ನಿನ್ನನ್ನು ಮುಗಿಸಲಿಕ್ಕೆ ಬಂದಿದ್ದೇವೆ ಅಂತ. ಅದೀತು, ರಕ್ತಪಾತ ಆಗಬೇಕು ಅಂತ ನನಗೇನಿಲ್ಲ. ಯಾಕೆ ಸೈನ್ಯ ನಿಮ್ಮದು ಉಳಿಯಲಿ, ನಮ್ಮ ಸೈನ್ಯವು ಯಾಕೆ ಸಾಯ್ಬೇಕು ನನಗೆ ಬೇಕಾಗಿ. ಆದ ಕಾರಣ ಮೂವರಲ್ಲಿ ಒಬ್ಬನನ್ನಾರಿಸು ಅಂತ ಹೇಳಿದ ಮಾತಿನ ಧ್ವನಿಯನ್ನು ಗ್ರಹಿಸಿ ನಾನೀಗ ಮಲ್ಲಯುದ್ಧಕ್ಕೆ ಸಿದ್ಧನಾಗಬೇಕು ಅಂತ ಅರ್ಥೈಸಿಕೊಳ್ತೇನೆ. ಸರಿ, ಹಾಗಾದರೆ ಆಯುಧ ಗ್ರಹಣ ಮಾಡಿ ಯುದ್ಧ ಮಾಡೋದಲ್ಲ. ಅಲ್ಲ, ಆಯುಧ ಗ್ರಹಣ ಮಾಡಿ ಯುದ್ಧ ಮಾಡೋದಲ್ಲ ಅಂತಾದರೆ ನೀನಾಗದು ಅಂತಾದರೆ ಮತ್ತೆ ಯಾದವರಲ್ಲಿ ನಾನು ಯಾರನ್ನಾರಿಸುವುದು? ಒಂದು ವೇಳೆ ಆಗುವುದಿದ್ರೆ ನೀನು ಆಗೋದಿಲ್ಲ ಅಂತ ನಿನಗೆ ಭ್ರಷ್ಟತ್ವ ಕಲ್ಪಿಸಿ ಆಗಿ ಹೋಗಿದೆ ಹೋಗಿದೆ. ಮತ್ತೆ ನಿಮ್ಮ ಅಣ್ಣ ಒಬ್ಬ ಬಲರಾಮ, ಅವ ಎಲ್ಲಿದ್ದಾನೋ ಈಗ ಯಾರಿಗೆ ಗೊತ್ತು? ಸದ್ಯ ಇಲ್ಲ. ಅವನ ಆದೀತು, ಅವ ಈ ಹೊತ್ತಿಲ್ಲ. ಯದುಗಳ ಸುದ್ದಿ ನನ್ನ ಹತ್ರ ಹೇಳಬೇಡ. ಯಾಕೆ ಅಂತಂದ್ರೆ ನಾನು ಕೊನೆಗೆ ತೀರ್ಮಾನಕ್ಕೆ ಬಂದೇನೆ, ಈ ಜಾತಿಯನ್ನು ಹೊಡೆದ್ರೆ ಇನ್ನು ಕೈ ತೊಳಿಲಿಕ್ಕೆ ಊರಿನಲ್ಲಿ ನೀರು ಸಾಕಾಗೋದಿಲ್ಲ. ಏನು ಬೇಕಾದ್ರೂ ತೀರ್ಮಾನ ಮಾಡು. ಆದ್ದರಿಂದ ಮಹಾಕಳ್ಳರು ರುಕ್ಮಿಣಿ ಸಮರದಲ್ಲಿ ನೋಡಿದ್ದೇನೆ, ಒಬ್ಬೊಬ್ಬ ಒಂದೊಂದು ತರದ ವೇಷ ಹಾಕೊಂಡು ಬಂದು ವ್ಯಾಪಾರ ಮಾಡುತ್ತಾ ಬಳೆ ಮಾರುತ್ತಾ ಆಮೇಲೆ ಹೆಂಗಸರಿಗೆ ಬೇಕಾದಂತಹ ಕುಂಕುಮದ ಕರಡಿಗೆಯನ್ನು ಮಾರುತ್ತಾ ಅರಸಿನವನ್ನು ಮಾರುತ್ತಾ ಅಲ್ಲ ಇದ್ದುಕೊಂಡು ಕೊನೆಗೆ ಅಲ್ಲಿ ಕಳ್ಳತನ ಆಯಿತು ಅಂತ ನಾವೆಲ್ಲ ಎದ್ದು ನಿಲ್ಲುವಾಗ ಇವರೆಲ್ಲ ವೇಷ ಬದಲಾಯಿಸಿ ಒಬ್ಬೊಬ್ಬ ಒಂದೊಂದು ಕಡೆಯಿಂದ ಕೈಗೆ ಸಿಕ್ಕಿದ್ದರಿಂದೆಲ್ಲ ಹೊಡೆಯುವ ಜಾತಿ. ನಿಮ್ಮ ಗುಂಪು ಯುದ್ಧ ಉಂಟಲ್ಲ, ಅದು ರಾಮಾಯಣ ಕಾಲದ ಕಿಷ್ಕಿಂಧೆಯವರ ಯುದ್ಧ ಅಂತ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಆದ್ದರಿಂದ ನಿನ್ನ ಜಾತಿಯವರಿಗೆ ನಮಸ್ಕಾರ ಬಿಡು. ನಿನ್ನ ಜಾತಿಯವರಿಗೆ ನಮಸ್ಕಾರ ಅಲ್ಲ, ನೀನಿದ್ದ ಊರಿಗೆ ನಮಸ್ಕಾರ ಬಿಡು. ನಿನ್ನನ್ನು ನಿವಾರಿಸಿ ಇಟ್ಟಿದ್ದೇನೆ. ನೀನಾಗದು ಅಳುಕುವ ಭಟ ಅಂತ ತಿಳ್ಕೊಳ್ಬೇಡ. ಮತ್ತೆ ನೀನು ಅರ್ಜುನ್ ಅನ್ನು ಹೇಳಿದೆಯಲ್ಲ. ಹೌದು ಅರ್ಜುನ. ಆದ್ರೆ ನಾನು ತಿಳಿದ ಹಾಗೆ ಅವ ಧನುರ್ವಿದ್ಯೆಯಲ್ಲಿ ನಿಪುಣ. ಹೌದು, ಕಟ್ಟಿ ಕಾಳಗ ಮಾಡಿಯಾನು, ಆದ್ರೆ ಅದರಲ್ಲಿ ಪ್ರಬುದ್ಧನಲ್ಲ. ನೀನೇ ಹೇಳಿದ ಹಾಗೆ ಅಲ್ವಾ? ಭೀಮ ಯಾರು? ಮಲ್ಲ. ಸಾಹಸಿ. ಹಾಗಾದ್ರೆ ಅವನು ಯಾರು ಮಲ್ಲ ಯುದ್ಧ ವಿದ್ಯೆಯಲ್ಲಿ ಪರಿಣತರೋ ಅವರಲ್ಲಿ ಎದೆಯೊಡ್ಡಿ ನಿಂತು ನೀನೋ ನಾನೋ ಅಂತ ಆಹ್ವಾನ ಕೊಡುವವ ಅಂತಲ್ವ? ನಿಸ್ಸಂಶಯವಾಗಿ. ಈಗ ಹೇಳು, ಈಗ ಹೇಳಯ್ಯ. ಜರಾಸಂಧ ಎಂತ ಮುದುಕ ಅಂತ ಈಗ ಹೇಳು. ಯಾರಾದೀತು? ಏನಾದರೂ ಮಾಡಿ ಸದ್ಯ ಜಯಿಸಿದರೆ ಸಾಕು ಎಂಬ ಧೂರ್ತತನದ ರಾಜಕೀಯ ಬುದ್ಧಿ ನನಗಾದರೆ ನಾನು ಭೀಮನನ್ನೇ ಒಪ್ಪಿಸುವಂತ ನಿನ್ನಲ್ಲಿ ಹೇಳಿಯನು. ಈಗ ಭೀಮ ಆಗಬಹುದು. ಆಗಬಹುದು ಅಂತೇನು? ಒಂದು ಪೆಟ್ಟು ಕೊಟ್ಟರೆ ಆ ಪೆಟ್ಟನ್ನು ತಡ್ಕೊಳ್ಳುವವಾಗುವೆ. ನೀನೇ ಹೇಳಿದ ಹಾಗೆ ಈ ವಿದ್ಯೆ ಉಂಟಲ್ಲ, ಇದು ಕೇವಲ ಯುದ್ಧಕ್ಕಾಗಿ ನಾನು ಕಲಿತದ್ದೇ ಅಲ್ಲ, ಇದೊಂದು ಕ್ರೀಡಾತ್ಮಕವಾಗಿ ಕಲಾತ್ಮಕವಾಗಿ ಪ್ರದರ್ಶನಕ್ಕೆ ಅಂತ ಕಲಿತದ್ದು. ಆದರೆ ಮುಂದೆ ಅದೇ ನನ್ನ ಯುದ್ಧ ನೀತಿಯಲ್ಲಿ ಪ್ರಬುದ್ಧವಾದದ್ದು ಅಂತ ಪ್ರಪಂಚ ಒಪ್ಪಿಯಾಗಿ ಹೋಗಿದೆ. ಮಲ್ಲ ಯುದ್ಧದಲ್ಲಿ ನಮ್ಮದ್ದೇ ಆದ ಒಂದು ಹೊಸ ಪದ್ಧತಿ ಉಂಟು. ಅದು ಮಾತ್ರ ಅಲ್ಲ, ಅದಕ್ಕೆ ಕೆಲವು ನಿರ್ಣಯಗಳನ್ನು ನಾನು ಮಾಡಿದ್ದುಂಟು. ಈ ಹೊತ್ತಿಗೂ ಊರಿನಲ್ಲಿ ಕೆಲವರು ಜರಾಸಂಧಿ ಅಥವಾ ಮಾಗಧಿ ಅಂತ ಇದನ್ನು ಅಂಗೀಕರಿಸ್ತಾರೆ ಅಂತ ನೀನೇ ಹೇಳಿದೆಯಲ್ಲ. ಆದ ಕಾರಣ ಅಷ್ಟು ವಿದ್ಯೆ ಅಲ್ಲದಿದ್ರು ಈ ವಿದ್ಯೆಯ ಇನ್ನೊಂದು ಮುಖದಲ್ಲಿ ಚೆನ್ನಾಗಿ ಪರಿಣತ ಮತಿ ಭೀಮ ಅಂತ ಕೇಳಿದ್ದೆ. ಕ್ಷತ್ರಿಯ ನಾನು, ಅವನು ಕ್ಷತ್ರಿಯ,
ನಾನು ತಿಳಿದಂತವ ಎಲ್ಲಿಯೂ ಬೆನ್ನು ತೋರಿಸಿ ಹೋದದ್ದಿಲ್ಲ ಯುದ್ಧದಲ್ಲಿ. ಹಾಗಾಗಿ ನೀನು ಯಾಕಾಗಿಯೋ ಗೊತ್ತಿಲ್ಲ, ನಿನಗೆ ಎರಡೂ ಗೊತ್ತಿದ್ದುದರಿಂದ ಭೀಮನೇ ಆದೀತು, ಅರ್ಜುನ ಸಲ್ಲನು. ಯಾಕೆ ಈಗ ಸೋಲಿಸುವುದು ಒಂದೇ ಅಂತಾದ್ರೆ, ಅಯ್ಯ ನನ್ನ ವ್ಯಕ್ತಿತ್ವಕ್ಕೆ ಅದು ಭೂಷಣವ ಹೇಳು, ನಾನು ಸ್ಪರ್ಧೆ ಕೊಡೋದಿದ್ರೆ ಯಾರಲ್ಲಿ ಕೊಡಬೇಕು, ನನ್ನಂಥವನಲ್ಲಿ. ಆದ ಕಾರಣ ಭೀಮನನ್ನು ಒಪ್ಪಿಸು, ಯುದ್ಧ ನಿರ್ಣಯ ನಾನು ಮಾಡ್ತೇನೆ. ಶಾಬಾಸ್, ಈಗ ನಿನ್ನ ಮೊಮ್ಮಗ ಅಂತ ಹೇಳೋದಕ್ಕೆ ನನಗೂ ಹೆಮ್ಮೆ ಉಂಟು. ಅಯ್ಯ ಭೀಮನನ್ನ ಆಯ್ದುಕೊಂಡಿಯಲ್ಲ, ಹೌದು ಸೊಗಸಾಯ್ತು. ಭೀಮಸೇನಾ ಕೃಷ್ಣ ಕೇಳಿದೆಯಲ್ಲ, ಯಾರನ್ನ ಆಯ್ಕೆ ಮಾಡಿದ್ದಾನೆ? ನನ್ನೇ. ಆದ್ದರಿಂದ ಕೇಳಿದ್ದು ಕೊಡ್ತೇನೆ ಅಂತ ಹೇಳಿದ್ದೇನಲ್ಲ, ಈಗ ಇದು ರಣವೀಳ್ಯವನ್ನು ಕೊಡ್ತೇನೆ, ಮೂವರಿಗೂ ಕೊಡ್ತೇನೆ. ಆದರೆ ಯುದ್ಧ ಮಾತ್ರ ಭೀಮನಲ್ಲಿ. ಅದೇ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸ್ತೇವೆ. ಈ ಹೊತ್ತು ವಿಶ್ರಾಂತಿ ಪಡೆಯುವ. ಯಾಕೆ? ಇದು ಕಲಾ ಪ್ರದರ್ಶನ, ಸಭ್ಯವಾದಂತಹ ಗಾರ್ಹಸ್ಥ್ಯ. ಆದ್ದರಿಂದ ಎಲ್ಲರೂ ನನ್ನ ಆತಿಥ್ಯವನ್ನು ಸ್ವೀಕರಿಸಿ, ಆಮೇಲೆ ಇದು ಉಪಚಾರಕ್ಕೆ ಗಂಧ, ಆಮೇಲೆ ಚಂದನ, ಆಮೇಲೆ ಏನೇನು ಏನೇನು ಪರಿಮಳ ದ್ರವ್ಯ, ಆಮೇಲೆ ಕಿಂಚಿತ್ ಕಾಣಿಕೆ, ಇಷ್ಟನ್ನೂ ನಿಮಗೆ ಸಮರ್ಪಿಸ್ತೇನೆ. ನಾಳೆ ಅಮಾವಾಸ್ಯ ಒಂದು ದಾಟ್ಲಿ. ಅದು ಅದು ಕೃಷ್ಣಾರ್ಜುನರೇ, ಕಾರ್ತಿಕ ಶುದ್ಧ ಪಾಡ್ಯ ಇವತ್ತು. ಯಾಗಮಂಟಪದಿಂದ ಮೊನ್ನೆ ಬಂದಿದ್ದೇವೆ ನಾವು, ವಿಶ್ರಾಂತಿಯನ್ನು ಪಡೆದದ್ದಾಯ್ತು, ನಿಮ್ಮ ಸೈನಿಕರನ್ನು ಬರೆಸಿಕೊಂಡಿದ್ದೇವೆ. ಅದು ಹೊರಗೆ ಮೋಹರಿಸಿ ನಿಂದಿವೆ ಎರಡು ಬಲ, ನನ್ನವರು ನಿಮ್ಮವರು, ಶಿಸ್ತುಬದ್ಧವಾದಂತಹ ಜಟ್ಟಿ ಕಾಳಗ ಅಂತಂದ್ರೆ ಹೀಗೆ. ಆದ್ದರಿಂದ ನೋಟಕರಾಗಿ ಅವರು ನಿಲ್ಲಲಿ, ಈ ಹೊತ್ತು ಯುದ್ಧ ಪ್ರಾರಂಭವಾಗಲಿ, ಇದರ ಕೊನೆ ಯಾವಾಗಲೂ ಗೊತ್ತಿಲ್ಲ, ಒಂದೋ ಭೀಮ ಇಲ್ಲದಿದ್ದರೆ ಜರಾಸಂಧ. ಆದರೆ ಕೃಷ್ಣ, ಏನು ಇದು? ಕೇವಲ ಹುಡುಗಾಟಿಕೆಯ ಡೊಂಬರಾಟ ಆಗಕೂಡದು. ನೀನು ಇದರ ಮರ್ಮವನ್ನು ತಿಳಿದವ, ಗೊತ್ತು ನನಗೆ, ಎಳವೆಯಲ್ಲಿಯೇ ನೀನು ಅಂಗ ಸಾಧನೆ ಮಾಡಿದವ. ಬಲರಾಮ ಕೃಷ್ಣರನ್ನು ಎದುರಿಸುವ ಜಟ್ಟಿಗಳಿಲ್ಲ, ಚಾಣೂರ ಮುಷ್ಟಿಗಳು. ನನಗೂ ಒಂದು ಆಸೆ. ಏನು? ಆ ಬಕ, ಆ ಶಕಟ, ಧೇನುಕ, ಆ ಪ್ರಲಂಬ, ಆ ಚಾಣೂರ ಮುಷ್ಟಿಕ, ನಾವೇ ಅದಕ್ಕಿಂತ ಹೆಚ್ಚಿಗೆ ಆ ಕುವಲಯ ಪೀಡವೆಂಬಂತಹ ಆನೆ, ಇದನ್ನೆಲ್ಲ ಇಷ್ಟು ಸಣ್ಣ ಪ್ರಾಯದ ಹುಡುಗ ಈ ಕೃಷ್ಣ ಜೊತೆಗೆ ಬಲರಾಮ ಹೇಗೆ ಗುದ್ದಿ ಕೊಂದರು? ನನ್ನ ತಲೆಗೆ ಹೊದ್ದು ಹೀಗೆ. ಅದು ಏನೋ ಒಂದು ಕುತಂತ್ರ, ವಿದ್ಯಾಪ್ರೌಢಿಮೆ, ವಿದ್ಯೆ. ಆ ವಿದ್ಯೆ ತಂತ್ರ ನಿನ್ಗೆ ಗೊತ್ತು, ಪ್ರದರ್ಶನದಲ್ಲಿ ಮೋಸವನ್ನೇ ಮಾಡುತ್ತೀಯೋ ಎಂಬುದು ಸಂದೇಹ ಪ್ರದರ್ಶನದಲ್ಲಿ. ಆದರೆ ಗೊತ್ತುಂಟಲ್ಲ ಅದರ ಮರ್ಮ, ಹೇಗೆ ಹಿಡಿದರೆ ಸರಿ, ಹೇಗೆ ಹಿಡಿದರೆ ಸರಿಯಲ್ಲ, ಹೇಗೆ ಹೊಡೆಯುವುದು ಸರಿ, ಹೇಗೆ ಹೊಡೆದರೆ ಸರಿಯಲ್ಲ. ಮನಸ್ಸು ಮಾಡಿದರೆ ತೀರ್ಮಾನ ಕೊಡಬಲ್ಲ ಆಚಾರ್ಯ ಸ್ಥಾನ ಕೊಡಬಹುದು. ನಾವು ಕೇಳಿದ್ದೇವೆ, 64 ದಿವಸ ಪೂರ್ತಿ ಬೇಕಾಗಲಿಲ್ಲಂತೆ ಗುರುಕುಲದಲ್ಲಿ ಇದ್ದದ್ದನ್ನು ಸಂಪಾದಿಸಲಿಕ್ಕೆ, ಮತ್ತೆ ಅಲ್ಲಿ ಏನು ಉಳಿಯಲಿಲ್ಲ ಅಂತ ಕೇಳಿದ್ದೇವೆ. ಪ್ರಾಮಾಣಿಕವಾಗಿ ತೀರ್ಮಾನ ಕೊಡಲಿಕ್ಕೆ ನಿನಗೆ ದೇವರು ಒಳ್ಳೆ ಬುದ್ಧಿ ಕೊಟ್ರೆ ನೀನು ಸರಿಯಾದ ತೀರ್ಮಾನ ಕೊಡಬಲ್ಲ ನ್ಯಾಯಾಧೀಶ. ಆದ್ದರಿಂದ ಭೀಮಜರಾಸಂಧರಿಗೆ ಆಗತಕ್ಕ ಈ ಯುದ್ಧದಲ್ಲಿ ನೀನೇ ತೀರ್ಮಾನ ಹೇಳುವ ಒಬ್ಬ ಮಧ್ಯಸ್ಥನಾಗಬೇಕು. ಅದು 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 ಹೃದಯದ ವೈಶಾಲ್ಯ. ಅನುಮಾನ ಏನು? ಮನೆ ಬೀಗದ ಕೈ ಕಳ್ಳನಲ್ಲೇ ಕೊಡಬೇಕು ಅಂತ ಒಂದು ನಾನು ನೋಡಿ. ಅಂದ್ರೆ ನೀನು ಕಳ್ಳ ಅಂತಲ್ಲ, ಪ್ರಾಮಾಣಿಕ ನಿಷ್ಪಕ್ಷಪಾತವಾದಂತಹ ತೀರ್ಮಾನ ನಾನು ಮಾಡ್ತೇನೆ. ನನ್ನ ನಂಬುಗೆ ನೀನು ಒಪ್ಪಿದಿ ಅಂತಾದ್ರೆ ಅರ್ಜುನ ನೀನು ಕೂಡ ಉತ್ಸಾಹ ಇದ್ದಾನೆ. ಹೌದು, ನೀನು ರಂಗದಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗದ ಹಾಗೆ ನಿಂತು ನೋಡಬಹುದು. ಆಗಲಿ, ಹಾಗಾದ್ರೆ ತೊಡಗುವನ. ಭೀಮ ಗಜದ ಹಸ್ತವನ ನಿನ್ನ ಜಗದಿ
ನಿನ್ನನ್ನು ಸಣ್ಣದಾಗಿ ಕಂಡು ನಿನ್ನನ್ನು ಆರಿಸಿದ್ದಲ್ಲ. ಮತ್ತೇನು? ಈ ಮೊದಲೇ ನಿನಗೆ ಅರ್ಥವಾಗಿದೆ ನನ್ನ ಅಧಟು ಎಂತಹದ್ದು ಅಂತ. ನಾನು ಅದನ್ನು ಪ್ರೀತಿಸೋ, ನನಗೊಂದು ಹೆದರಿಕೆ ಇತ್ತು, ಈ ಮಲ್ಲ ಯುದ್ಧ ಇದರದ್ದಾದ ಧರ್ಮ ಮರ್ಮ ತಂತ್ರ ನನ್ನ ಅಳಿವಿನಲ್ಲೇ ಅಳಿದು ಹೋದೀತೋ, ಮುಂದೆಲ್ಲ ಆಯುಧ ಪ್ರಯೋಗದಿಂದಲೇ ಕೊಲ್ಲುವುದು. ಹೌದು, ಆಯುಧ ಪ್ರಯೋಗದಿಂದ ಶತ್ರು ದಮನ ಮಾಡಬಹುದು. ಅದಕ್ಕೂ ಬೇಟೆಗೂ ಏನು ವ್ಯತ್ಯಾಸ? ನನ್ನದು ಹೇಗೆ ಅಂತಂದ್ರೆ ಗಂಡುತನ, ಆಯುಧ ಪ್ರಯೋಗ ಅಲ್ಲ, ನಮ್ಮ ಮೈಯ ಬಲ, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಮನೋಬಲ, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಬುದ್ಧಿಯ ಬಲ. ಈ ದೇಹ ಮನಸ್ಸು ಬುದ್ಧಿ ಅರ್ಥಾತ್ ಇಚ್ಛಾ ಕ್ರಿಯಾ ಜ್ಞಾನ, ಈ ಮೂರು ಶಕ್ತಿಯ ಸಮಾವೇಶ ಇದ್ದರೆ ಮಾತ್ರ ಈ ಮಲ್ಲ ಯುದ್ಧದಲ್ಲಿ ಎಷ್ಟು ಆನೆ ಶಕ್ತಿ ಇದ್ದವನನ್ನಾದರೂ ಬೀಳಿಸ್ಲಿಕ್ಕಾಗ್ತದೆ, ನಿನಗೆ ಗೊತ್ತುಂಟು ಅಲ್ವಾ? ಆದ್ರಿಂದ ಎಂತೆಂತಹ ಶಕ್ತಿವಂತರು ಪರ್ವತಾಕೃತಿಯವರೆಲ್ಲ ಬಂದು ನಿನಗೆ ತಾಗಿ ಈ ಮೊದಲು ಮಣ್ಣು ತಿಂದು ಹೋಗಲಿಲ್ಲ. ಜರಾಸಂಧನಿಗೆ ಈ ಮಲ್ಲ ಯುದ್ಧ ಪ್ರದರ್ಶಿಸಲಿಕ್ಕೆ ಒಂದೇ ಒಂದು ಸಂದರ್ಭ ಸಿಗಲಿಲ್ಲ. ನನಗೆಲ್ಲ ಸಿಕ್ಕಿದ್ದು ಹೇಗಿದ್ದವರು? ಈ ಕೀಟಲೆ ಮಾಡುವವರು ಯಾದವರು? ಮತ್ತೆ ಅದೇ ಈ ಕೃಷ್ಣನ ಆಗಿದ್ದವರು. ಕೃಷ್ಣನು ನೇರ ನನ್ನಲ್ಲಿ ಯುದ್ಧ ಮಾಡಲಿಲ್ಲ. ಇವನ ಅಣ್ಣ ಬಲರಾಮ, ಅವ ಬಂದು ಹೇಗೆ ಯುದ್ಧ ಮಾಡಿದ್ದಲ್ಲ, ನನ್ನ ರಥವನ್ನು ಎತ್ತಿ ಬೀಸಾಡಿದ್ದು. ಈ ನೇರ ಕ್ರಮದಿಂದ ನಾನು ಇಷ್ಟು ಅಭ್ಯಾಸ ಮಾಡಿದ್ದಕ್ಕೆ ಒಂದು ಪ್ರಯೋಗದಲ್ಲಿ ಆಗತಕ್ಕ ಸುಖಾನುಭವ ಏನು ಎಂಬುದನ್ನು ಅನುಭವಿಸಬೇಕೋ ಬೇಡ? ಯಾವನೇ ಒಬ್ಬ ಕಲಾವಿದನಿಗೆ ತನ್ನ ಕಲೆಯಲ್ಲಿ ಒಂದು ಸ್ವಾನುಭವದಿಂದ ಉಂಟಾಗುವ ಆತ್ಮಾನುಭೂತಿ ಅಂತ ಒಂದುಂಟು. ಅದಕ್ಕೆ ನಾನು ನಿನ್ನನ್ನು ಆರಿಸಿದ್ದು. ಗಜ ಸಹಸ್ರ ಬಲ ಉಳ್ಳವ ಭೀಮ ಅಂತ ಕೃಷ್ಣನು ಹೇಳಿದ, ಊರಿನಲ್ಲಿಯೂ ಸುದ್ದಿ ಉಂಟು. ಆದ್ರೆ ನಿನಗೆ ನಾನು ಕೇಳೋದು, ಹೌದೋ ಅಲ್ಲೋ ಅಂತ ಇತ್ಯರ್ಥ ಮಾಡುವವರು ಯಾರಾದರೂ ಸಿಕ್ಕಿದ್ದಾರ? ಇಲ್ಲ ಇಲ್ಲ. ಹೌದು ಅಲ್ಲ ಅಂತ ಇತ್ಯರ್ಥ ಆಗಬೇಕಾಗಿದ್ರೆ ಇದೋ ಇದೋ ಘನವಿಕ್ರಮಿಯೂ ಬಲು ದೊಡ್ಡ ವಿದ್ವಾಂಸನೂ ಈ ವಿದ್ಯೆಯಲ್ಲಿ ಆದ ಜರಾಸಂದನಿಗೆ ತಾಗಿ ನೀನು ಉಳಿದರೂ ಆ ಪ್ರಶಸ್ತಿ ಉಳಿಯುತ್ತದೆ, ಅಳಿದರೂ ಆ ಪ್ರಶಸ್ತಿ ಉಳಿಯುತ್ತದೆ. ಈಗಾಗಲೇ ಸಾವಿರಾನೇ ಬಲ ಉಳ್ಳವ ಜರಾಸಂಧ ಅಂತ ಸ್ಥಾಪಿಸಲ್ಪಟ್ಟದೆ. ಆದ ಕಾರಣ ಪರೀಕ್ಷೆ ಕೊಡ್ತೀಯೋ? ಸಿದ್ಧನಾಗಿದ್ದೇನೆ. ಯಾಕೆಂದರೆ ಈ ತನಕ ಈ ಭೀಮ ಈ ಜಗತ್ತಿನ ಕ್ಷತ್ರಿಯರ ಮುಂದೆ ತೋರಿಸಿದ ಅಸಾಧಾರಣ ಪ್ರದರ್ಶನಗಳು ಇದು ಇತಿಹಾಸ ಪ್ರಸಿದ್ಧವಾಗುವುದಕ್ಕೆ ಸಾಲದು ಸಾಲದು. ಹೆಚ್ಚು ನಾನು ಮಾಡಬೇಕಾಗಿದೆ ಅಂತ ಭಾವಿಸಿಕೊಂಡಿದ್ದೆ. ಹಾಗಾದ್ರೆ ವರ್ತಮಾನ ಪ್ರಪಂಚದಲ್ಲಿ ತಲೆ ಎತ್ತಿ ಬೆರೆದಂತಹ ಒಬ್ಬ ಜರಾಸಂಧರಲ್ಲಿ ಹೋರಾಡಿದರೆ ಆ ಕಾಲಕ್ಕೆ ಅವನನ್ನು ಗೆದ್ದರು ಸೋತರು ಈ ಭೀಮಸೇನ ಮಾಡಿದ ಯುದ್ಧಕ್ಕೆ ಸರಿಯಾದಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ದಾಖಲೆ ನಿರ್ಮಾಣವಾಗುತ್ತದೆ. ಈ ಸಿದ್ಧಾಂತಕ್ಕೆ ನಾನು ಬಂದಿದ್ದೇನೆ. ಆದ್ದರಿಂದಲೇ ಅದಟ ಕಲಿ ಚೌದಂತ ಅಂತ ಹೇಳಲ್ಪಟ್ಟ ಭೀಮಸೇನ ಇವತ್ತು ನಿನ್ನಲ್ಲಿ ಏನು ಅದಟು ಇದೆ ನೋಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಒಂದು ವಿಷಯ, ಏನು? ಈ ಭೀಮಸೇನ ಈ ತನಕ ಗದಾಯುದ್ಧದಲ್ಲಿ ಚಂಡ ಪ್ರಚಂಡ ಅಂತ ಹೇಳಲ್ಪಟ್ಟವ. ನನಗೆ ಕೊಡಲ್ಪಟ್ಟ ರುದಿರಮುಖಿ ಎಂಬ ಗದೆಯನ್ನು ನಾನು ಬೀಸಿದೆ ಅಂತಾದ್ರೆ ಈ ಪ್ರಪಂಚದಲ್ಲಿರುವ ಯಾವತ್ತೂ ಕ್ಷತ್ರಿಯರು ಅಥವಾ ರಾಕ್ಷಸರು ಅದರ ಪೆಟ್ಟಿನಿಂದ ಧರಾತಳಕ್ಕೆ ಹೊರಗುವುದು ಮಾತ್ರ ಅಲ್ಲ, ಅವರ ಜೀವ ಸುರಲೋಕವನ್ನು ಸೇರ್ತದೆ ಅಂತ. ಇಲ್ಲಿ ಗದಾಯುದ್ಧದ ಪ್ರಶ್ನೆ ಇಲ್ಲ, ಹೇಳ್ತೇನೆ. ಅದು ಬೇಡ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಯಾಕೆ ಗೊತ್ತೋ? ನೀನು ಗದಾಯುದ್ಧದಲ್ಲಿ ಪ್ರವೀಣತೆಗಿಂತಲೂ ನೀನು ಮಲ್ಲಯುದ್ಧದಲ್ಲಿ ಪ್ರವೀಣ ಅಲ್ವಾ? ನಿನ್ನ ಕ್ಷೇತ್ರಕ್ಕೆ ಬಂದು ನಿನ್ನ ರಾಜಾಂಗಣದಲ್ಲಿ ನಿಂತು ನಿನ್ನನ್ನು ನಾನು ಮಲ್ಲ ಯುದ್ಧದಲ್ಲಿ ಸೋಲಿಸಿದರೆ ಅದು ಬಹಳ ದೊಡ್ಡ ಕೀರ್ತಿಕಾರಕವಾದ ಪ್ರಸಂಗವಾಗುತ್ತದೆ. ಆದ್ದರಿಂದ ನಿನಗೆ ತಿಳಿದಂತಹ ಯಾವತ್ತು ಮಾಗಧೀಯವೋ ಅಲ್ಲ ಬಾಹುಕಂಟಕವೆಂಬ ಯುದ್ಧ ಕ್ರಮವೋ ಸವ್ಯವೋ ಅಪಸವ್ಯವೋ ಅಥವಾ ಪರಿಧಾವನವೋ ಪರಿಮೋಕ್ಷವೋ ಈ ಯಾವುದೇ ರೀತಿಯಾದಂತಹ ಮಲ್ಲ ಯುದ್ಧದಲ್ಲಿ ನಿನ್ನನ್ನು ಸರಿಸಾಟಿಯಾಗಿ
ಹೋರಾಟ ನಡೆಸಿ ನಿನ್ನನ್ನು ತೃಪ್ತಿಪಡಿಸುವುದು ಮಾತ್ರ ಅಲ್ಲ, ನಿನ್ನನ್ನು ಕೊಲ್ಲುವುದಕ್ಕೂ ನಾನು ಸಮರ್ಥನಾಗಿದ್ದೇನೆ. ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಯಾಕೆ ಅಂತಂದ್ರೆ ಗದಾಯುದ್ಧ ಪ್ರಯೋಜನ ಇಲ್ಲ ಗೊತ್ತುಂಟು ನಿಮ್ಮನ್ನು ಕರ್ಕೊಂಡು ಬಂದ ಅವನಿಗೆ. ಆಯುಧದಿಂದ ಘಾಸಿ ಆಗೋದಿಲ್ಲ ಅಂತ ಗೊತ್ತಿದ್ದೆ. ನಿಮ್ಮನ್ನು ಕರ್ಕೊಂಡು ಬಂದದ್ದು ಎಂಬುದನ್ನು ನಾನು ನನ್ನ ವಿವೇಕದಿಂದ ತರ್ಕಿಸಿ ಗಂಡುತನವನ್ನು ಉಳಿಸಬೇಕು ಎಂಬ ಹಠದಿಂದ ಈ ಮಲ್ಲಯುದ್ಧಕ್ಕೆ ವೀಳ್ಯವನ್ನು ಕೊಟ್ಟದ್ದು ಎಂಬುದನ್ನು ನೀನು ಮರೆಯಬಾರದು. ಮರೆಯಲಿಲ್ಲ. ಆದ್ದರಿಂದ ಸಿದ್ಧನಾಗಿದ್ದೀಯಲ್ಲ, ಸರಿ ತೊಡಗೋಣ. ರಾಕ್ಷಸಿಯಿಂದ ಸಂಧಿಸಲ್ಪಟ್ಟವನು, ಭೀಮನಿಂದ ವಿಭಜಿಸಲ್ಪಡುವುದಿಲ್ಲ. ಅದಕ್ಕೊಂದು ಉಪಾಯ, ಸಾಂಕೇತಿಕವಾಗಿ ಕುಡಿತಲ್ಲಿಂದಲೇ ತೋರಿಸಿಬಿಡ್ತೇನೆ. ಒಂದು ಎಲೆಯನ್ನು ಸೀಳಿ ಇಬ್ಬಾಗ ಮಾಡಿ ಹಿಂದು ಮುಂದಾಗಿ ಹಿಡಿದು ತೋರಿಸಿದ್ರೆ ಅರ್ಥ ಮಾಡಿಕೊಂಡ ನೋಡೋಣ ನೋಡೋಣ. ಕೊನೆಗೂ ಕಳ್ಳತನವೇ ಸತ್ಯದ ಅಂತ ಮಾಡಿ ತೋರಿಸಿಬಿಟ್ನಲ್ಲ ಇವ. ನಾನು ಹೇಳಿ ಎಲ್ಲಿಗೂ ಹೋಗಲಿಲ್ಲ. ಬೇಕು ಏನು ಮಾಡ್ಯಾನು ಏನೇನು ಮಾಡ್ಯಾನು ಅಂತ ಕೃಷ್ಣ. ಭೀಮಸೇನ, ಅರ್ಜುನ, ಕೃಷ್ಣ, ಯಾವ ಕಾರ್ಯವನ್ನು ಉದ್ದೇಶಿಸಿ ನಾವು ಬಂದಿದ್ದೆವೋ ಆ ಕಾರ್ಯ ಸಂಪೂರ್ಣವಾಯಿತು. ಜರಾಸಂಧನ ವಧೆಯಾಯಿತು. ಆ ವಧೆ ಆದದ್ದರಿಂದ ನಮ್ಮ ಕಾರ್ಯಸಿದ್ಧಿಯೇನೂ ಆಯಿತು. ನೋಡು, ಪ್ರಜಾವರ್ಗವೆಲ್ಲ ಬಹಳ ಉದ್ವಿಗ್ನರಾಗಿದ್ದಾರೆ. ಇವನ ಮಕ್ಕಳು ಹೆಂಡಂದಿರು ಎಲ್ಲರೂ ಶೋಕದಲ್ಲಿ ಮುಳುಗಿದ್ದಾರೆ. ಇವರು ಯಾವನ್ನೂ ನಾವು ಹಿಂಸಿಸಬಾರದು. ಇವನ ಮಗ ಸಹದೇವನನ್ನು ಕರೆದು ಸಿಂಹಾಸನವನ್ನೇರಿಸಿ ಪಟ್ಟ ಕಟ್ಟಿ ಧಾರಾಳವಾಗಿ ನಿಮ್ಮ ರಾಜ್ಯ ನಿಮಗೇ ಇರಲಿ, ರಾಜಸೂಯಕ್ಕಾಗುವಾಗ ಆಮಂತ್ರಣ ಬಂದೀತು ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಸಮಾಧಾನ ಪಡಿಸಿ ಸೆರೆಮನೆಯಲ್ಲಿರುವ ಅರಸರನ್ನೂ ನಾವು ಬಿಡುಗಡೆ ಮಾಡಬೇಡ. ಮೊದಲು ಆ ಕಾರ್ಯವನ್ನು ಮಾಡಬೇಕು. ಅವರೆಲ್ಲರನ್ನೂ ಬಿಟ್ಟು ಈ ಮಗಧ ರಾಜ್ಯದಲ್ಲಿ ಒಂದು ಶಾಂತಿಯನ್ನು ಸ್ಥಾಪಿಸಿ ವಿಜಯಿಗಳಾದ ನಾವು ಈಗ ಅಲ್ಲಿಗೆ ಇಂದ್ರಪ್ರಸ್ಥಕ್ಕೆ ಹೋಗಿ ನಿನ್ನ ಅಣ್ಣನಿಗೆ ಈ ವಾರ್ತೆಯನ್ನು ಮುಟ್ಟಿಸಬೇಕು. ಹೌದು, ನಮ್ಮ ಶುಭಾರಂಭ ರಾಜಸೂಯದ್ದು ಆಯಿತು ಅಂತ ಅವನಿಗೂ ಸಮಾಧಾನವಾದೀತು. ಒಳ್ಳೆದಾಯಿತು. ಜರಾಸಂಧ ಒಬ್ಬ ಹೋದದ್ದರಿಂದ ಅವನ ಪಂಗಡದವರೆಲ್ಲ ನಮಗೆ ಅಧೀನರಾಗಿ ಬರ್ತಾರೆ. ಭಯಪಡಬೇಡಿ, ಶುಭವಾಗಲಿ ಅಂತ ಹಾರೈಸುತ್ತಾ ಆ ಕಡೆಗೆ ಹೋಗೋಣ. Thank you.